ಶ್ರೀ ಬ್ರಹ್ಮನ ತಂದೆಯಾರು ಶ್ರೀ ವಿಷ್ಣುವಿನ ತಾಯಿ ಯಾರು ಈಶ್ವರನ ತಾತ ಯಾರು ನಮಗೆ ಇದನ್ನು ಹೇಳು ಇದನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತವಚನಗಳನ್ನು ಸರ್ವಧರ್ಮಗಳ ಪವಿತ್ರ ಶಾಸ್ತ್ರಗಳ ಆಧಾರ ಸಹಿತ ಉದಾಹರಣೆ ಕೊಡುತ್ತಾರೆ ಪರಮಾತ್ಮ ಕಬೀರ್ ದೇವರು ಹೇಗೆಂದರೆ ಮೇಲಿಂದ ಬಹಳ ನೀರು ಕೆಳಗೆ ಬೀಳುತ್ತಿದೆ ಹತ್ತತ್ತು ಅಡಿ ಹೇಳುವುದಾದರೆ ಮೀನುಗಳ ನೀರಿನೊಡನೆ ವಿಶೇಷ ಸಂಬಂಧವಿದೆ ಅದು ಅದರ ಶರಣದಲ್ಲಿದೆ ಅದರ ಹೊರಬರುತ್ತಲೇ ಎರಡು ನಿಮಿಷದಲ್ಲಿ ನರಳಿ ಮೀನು ಸತ್ತು ಹೋಗುತ್ತದೆ ಹಾಗಾಗಿ ಹೇಳುತ್ತಾರೆ ಆ ನೀರು ಕೂಡ ಮೀನಿಗೆ ಅಧಿಕಾರ ಕೊಟ್ಟಿದ್ದೇನೆಂದರೆ ನೀನು ಎಲ್ಲಿಯೂ ಬಾ ಹೋಗು ನಿನಗೆ ಯಾವ ಪ್ರಾಬ್ಲಮ್ ಇಲ್ಲ ಯಾವ ಅಡೆತಡೆಗಳಿಲ್ಲ ಮೇಲಿಂದ ಕೆಳಗೆ ನೀರು ಬೀಳುತ್ತಿದೆ ಜಲಪಾತದ್ದು ಮತ್ತು ಮೀನು ಕೆಳಗಿನಿಂದ ಮೇಲಕ್ಕೆ ಹೋಗುತ್ತದೆ ನೋ ಪ್ರಾಬ್ಲಮ್ ಪೂರ್ತಿ ಮೇಲಕ್ಕೆ ತಲುಪುತ್ತದೆ ಏಕೆಂದರೆ ಆ ಮಿತ್ರ ಜಲವು ಅದಕ್ಕೆ ಅಧಿಕಾರ ಕೊಟ್ಟಿದೆ ಇದೇ ರೀತಿ ಉದಾಹರಣೆ ಕೊಡುತ್ತಾರೆ ಅಂದ್ರೆ ಎಲ್ಲಿ ಆ ನೀರು ಬಿಡುತ್ತಿದೆ ಅಲ್ಲಿ ದಷ್ಟಪುಷ್ಟ ಆನೆ ನಿಂತಿದ್ರೂ ಕೂಡ ಅದು ಕೊಚ್ಚಿಕೊಂಡು ಹೋಗುತ್ತದೆ ಇಷ್ಟೊಂದು ಪ್ರಬಲ ಪ್ರವಾಹ ಆಗಿರುತ್ತದೆ ಮತ್ತು ಮೀನು ಮರಳಿ ಹೋಗುತ್ತದೆ ನೀರು ಅದನ್ನು ಫ್ರೀ ಬಿಟ್ಟುಬಿಟ್ಟಿದೆ ಎಲ್ಲಾದರೂ ಸುತ್ತಾಡು ಹೇಗಾದರೂ ಇರು ಹಾಗಾಗಿ ಇಲ್ಲಿ ಹೇಳ ಬಯಸುತ್ತಿದ್ದಾರೆ ಏನೆಂದರೆ ಹೇಗೆ ಅವನು ವಿಷ್ಣುವಿನ ಶರಣದಲ್ಲಿ ಇದ್ದನೋ ಅವನು ವಿಷ್ಣುವಿನ ಉಪಾಸಕನಾಗಿದ್ದ ಅವರನ್ನು ಇಷ್ಟ ರೂಪದಲ್ಲಿ ನಂಬುತ್ತಿದ್ದ ಆದರೂ ಭಗವಂತನಿಗೆ ಸ್ವೀಕಾರವಾಗಲಿಲ್ಲ ಮತ್ತು ಆದರೂ ಅವನಿಗೆ ಸೆಟ್ ಮಾಡುವುದಕ್ಕಾಗಿ ಅದೇ ಆಧಾರದಿಂದ ವಿಷ್ಣು ಅವನನ್ನು ಸೆಟ್ ಮಾಡುವುದಕ್ಕಾಗಿ ಅಂದರೆ ಯಾವುದೇ ರೀತಿ ಇವನ ಕರ್ಮ ಬಿಗಡಾಯಿಸದಿರಲಿ ಜನ್ಮ ಹಾಳಾಗದಿರಲಿ ಒಳಗಿಂದ ಪ್ರೇರಣೆ ಮಾಡಿದನು ಮತ್ತು ಅವನಿಗೆ ಹಿಂದಿನ ಒಂದು ಫಿಲ್ಮ್ ನಡೆಸಿದನು ಅದನ್ನು ನೋಡಿ ಆಶ್ಚರ್ಯಚಕಿತನಾದನು ಆ ಸುಖದೇವನು ಯಾವಾಗ ಅವನು ಋಷಿಗಳ ಬಾಯಿಂದ ಕೇಳಿದ ಋಷಿಗಳೇ ಇದು ಎರಡು ದಿನದ ಜೀವನವಿದೆ ಮತ್ತು ಇದರಲ್ಲಿ ಸತ್ಯಸಾಧನೆ ಮಾಡದಿದ್ದರೆ ಗುರು ಮಾಡಿಕೊಳ್ಳದಿದ್ದರೆ ಮುಂದಿನ ಜನ್ಮದಲ್ಲಿ ಗೊತ್ತಿಲ್ಲ ಎಷ್ಟೊಂದು ಭಯಂಕರ ಯೋನಿಗಳಲ್ಲಿ ಕಷ್ಟ ಅನುಭವಿಸಬೇಕಾಗುವುದು ಮತ್ತು ಕತ್ತೆ ಯೋನಿಯಲ್ಲಿ ಹೊರಟು ಹೋದರೆ ಏನಾಗುವುದು ಕತ್ತೆ ಶಬ್ದ ಬರುತ್ತಲೇ ಅವನಿಗೆ ಹಿಂದಿನ ಜನ್ಮದ ಕಥೆ ನೆನಪಿಗೆ ಬಂತು ಏಕೆಂದರೆ ನಮ್ಮ ಅಂತಃಕರಣದಲ್ಲಿ ಅಸಂಖ್ಯ ಜನ್ಮಗಳ ನಮ್ಮ ಘಟನೆಗಳು ಏನಿವೆ ಎಂತೆಂಥ ಜೀವನ ನಾವು ಜೀವಿಸಿದ್ದೇವೆ ಪಶು ಪಕ್ಷಿಯ ಮನುಷ್ಯನ ದೇವರ ಅವೆಲ್ಲ ನಮ್ಮ ಅಂತಃಕರಣದಲ್ಲಿ ಕೋಡ್ ವರ್ಡ್ನಲ್ಲಿ ಫೀಡಾಗಿರುತ್ತದೆ ಮತ್ತು ಈ ರೀಲ್ ಯಾವಾಗ ಬೇಕಾದರೂ ನಡೆಯಬಲ್ಲದು ಅದರ ರಿಮೋಟ್ ನಮ್ಮ ಭಗವಂತ ಮತ್ತು ಇಷ್ಟದೇವನ ಬಳಿ ಇರುತ್ತದೆ ಅವನ ಫಿಲ್ಮ್ ನಡೆಯಿತು ಒಂದೇ ಸಮ ಆಶ್ಚರ್ಯಚಕನಾಗಿ ನೋಡಿದ ಏನೆಂದರೆ ನಾನೊಮ್ಮೆ ಕತ್ತೆಯಾಗಿದ್ದೆ ಆ ಎಲ್ಲ ಫಿಲ್ಮ್ ನೆನಪಿಗೆ ಬಂದು ತಕ್ಷಣ ಅವನು ಹೇಳಿದ ಏನೆಂದರೆ ಹೇ ಋಷಿಗಳೇ ನೀವು ಸರಿಯಾಗಿ ಹೇಳುತ್ತಿದ್ದೀರಿ ಒಂದು ಬಾರಿ ನಾನು ಯೋನಿಯಿಂದ ಬಂದು ಅನುಭವಿಸುತ್ತಿದ್ದೆ ಮತ್ತು ನನ್ನ ಮಾಲೀಕನು ನನ್ನಿಂದ ಬಹಳ ಕೆಲಸ ಮಾಡಿಸಿದ ನಾನು ಕುರುಡನಾದೆ ಕುರುಡನಾಗಿದ್ದರಿಂದ ನನ್ನ ಮಾಲೀಕ ನನ್ನನ್ನು ಬಿಟ್ಟುಬಿಟ್ಟ ಕೋಲಿನಿಂದ ಎರಡು ಹೊಡೆದು ಕಾಡಿನ ಕಡೆ ಬಿಟ್ಟುಬಿಟ್ಟ ನನಗೊಂದು ಕಿರಿದಾದ ದಾರಿ ಸಿಕ್ಕಿತು ಆ ದಾರಿ ಮೇಲೆ ನಡೆಯುತ್ತಾ ನಡೆಯುತ್ತಾ ಹೋಗುತ್ತಿದ್ದೆ ಆವಾಗ ಮುಂದೆ ಒಂದು ನಾಲೆ ಇತ್ತು ಆ ನಾಲೆ ಎಷ್ಟು ಅಗಲವಿತ್ತು ಎಂದರೆ ಒಬ್ಬಿಬ್ಬರು ವ್ಯಕ್ತಿಗಳು ಹೋಗಬಹುದಾಗಿತ್ತು ಅವರು ಅದನ್ನು ಜಿಗಿದು ದಾಟುತ್ತಿದ್ದರು ಮತ್ತು ಸುಖದೇವು ಹೇಳುತ್ತಿದ್ದಾನೆ ನಾನು ಕ್ರೂಡು ಅದೇ ರಸ್ತೆಯಿಂದ ಹೋಗುತ್ತಿದ್ದೆ ಮತ್ತು ನಾನು ಒಂದೇ ಸಮ ನನ್ನ ಕಾಲು ಮುಂದಿನವು ಕೆಳಗೆ ಹೋಗತೊಡಗಿದವು ನಾನು ಜಿಗಿಯಲು ಬಯಸಿದಾಗ ನಾನು ಮಧ್ಯದಲ್ಲಿ ಸಿಲುಕಿಕೊಂಡೆ ಮುಖ ಮುಂದೆ ಸಿಕ್ಕಿಕೊಂಡಿತು ಮತ್ತು ಹಿಂದಿನ ಭಾಗ ಏನಿದೆ ಅದು ಹಿಂದೆ ಸಿಕ್ಕಿಕೊಂಡಿತು ಕಾಲುಗಳು ನೇತಾಡುತ್ತಿದ್ದು ಹೀಗೆ ಸಿಲುಕಿಕೊಂಡೆ ಅದರಲ್ಲಿ ಫಿಟ್ ಆಗಿಬಿಟ್ಟೆ ಈಗ ಅಲ್ಲಿ ಒಬ್ಬೊಬ್ಬರು ವ್ಯಕ್ತಿ ಹೋಗುವವರು ಯಾರೂ ನನ್ನ ಹೊರಗಂತೂ ತೆಗೆಯಲಿಲ್ಲ ಮತ್ತು ನನ್ನ ಮೇಲೆ ಕಾಲಿಟ್ಟು ದಾಟುತ್ತಿದ್ದರು ವಾರ ಹತ್ತು ದಿನ ಕೆಟ್ಟದಾಗಿ ಅನುಭವಿಸಿ ನನ್ನ ಪ್ರಾಣ ಬಿಟ್ಟು ಹೋಯಿತು ಆ ಕತ್ತೆಯೋನಿಯ ಹೊಯ್ಹೊಯ್ ನಂತರ ಹೇಳುತ್ತಾನೆ ಹೋಗಿ ಈಗಲೇ ಉಪದೇಶ ಪಡೆಯುತ್ತೇನೆ ಮತ್ತೆ ಮನಸ್ಸಲ್ಲಿ ಅಹಂಕಾರ ಬಂತು ಏನೆಂದರೆ ಅವನಿಗಿಂತಲೂ ದೊಡ್ಡ ದೊಡ್ಡ ವಿದ್ವಾನರಂತೂ ನನ್ನ ತಂದೆ ಇದ್ದಾರೆ ವ್ಯಾಸರು ವ್ಯಾಸರ ಬಳಿ ಬಂದ ವ್ಯಾಸರಿಗೆ ಹೇಳಿದ ತಂದೆ ನಾನು ಭಗವಂತ ವಿಷ್ಣುವಿನ ಲೋಕಕ್ಕೆ ಹೋಗಿದ್ದೆ ಅವರು ನನಗೆ ನನ್ನನ್ನು ಸ್ವರ್ಗಕ್ಕೆ ಬರಮಾಡಲು ನಿರಾಕರಿಸಿದರು ಆಗ ಇದೇ ಮಾತು ವ್ಯಾಸರು ಕೇಳಿದರು ಮಗನೇ ಏನು ವಿಷಯ ಹೇಳು ಭಗವಂತ ಎಂದಿಗೂ ನಿರಾಕರಿಸುವುದಿಲ್ಲ ಅವರು ಯಾರಿಗೂ ನಿರಾಕರಿಸುವುದಿಲ್ಲ ಅವರಂತೂ ಬಹಳ ಒಳ್ಳೆಯವರು ಯಾವುದೋ ಕೊರತೆ ಇದೆ ಹೇಳು ಏನು ತಪ್ಪಾಗಿದೆ ನಂತರ ಅವನು ಅದೇ ಕಥೆ ಹೇಳಿದ ಏನೆಂದರೆ ನಾನು ಹೀಗೀಗೆ ಹೋಗಿದ್ದೆ ಅವರು ಹೇಳಿದರು ಸಹೋದರ ನಿನ್ನ ಗುರುವೇ ಇಲ್ಲ ಗುರುವಿನ ಹೊರತು ಇಲ್ಲಿ ಇರಲು ಸಾಧ್ಯವಿಲ್ಲ ಆಗ ವ್ಯಾಸರು ಹೇಳಿದರು ಮಗನೇ ನಾನಂತೂ ಯೋಚಿಸಿದ್ದೆ ನನ್ನ ಮಗ ನನ್ನ ಹೆಸರನ್ನು ಬೆಳಕಿಗೆ ತರುವನು ಮತ್ತು ಗುರು ಮಾಡಿಕೊಂಡಿರಬಹುದು ಯಾರಿಗಾದರೂ ಏಕೆಂದರೆ ಅದೇ ದಿನ ಜನಿಸುತ್ತದೆ ಸುಖದೇವನು ಹೊರಟು ಹೋಗಿದ್ದನು ವ್ಯಾಸರು ಪ್ರಾರ್ಥಿಸುತ್ತಾ ಇದ್ದರು ಮಗನೇ ನನಗೆ ದರ್ಶನವನ್ನಾದರೂ ನೀಡು ಏಕೆಂದರೆ ಸುಖದೇವ ಋಷಿ ತನ್ನ ತಾಯಿಯ ಗರ್ಭದಿಂದ ಹನ್ನೆರಡು ವರ್ಷದ ನಂತರ ಹೊರಬಂದಿದ್ದ ಮತ್ತು ಎದ್ದುಕೊಂಡು ತನ್ನ ಕರುಳ ಬಳ್ಳಿಯನ್ನು ಹೆಗಲ ಮೇಲೆ ಇರಿಸಿ ಹೊರಟನು ಮತ್ತು ವ್ಯಾಸರು ಪುತ್ರಾಪುತ್ರ ಎನ್ನುತ್ತಾ ಎನ್ನುತ್ತಾ ಹಿಂದೆ ಓಡುತ್ತಿದ್ದ ಆಕಾಶಕ್ಕೆ ಹಾರಿ ಹೋಗಿದ್ದ ಅದರ ನಂತರ ಅವನು ಮೊದಲ ಬಾರಿ ತನ್ನ ತಂದೆಯ ಬಳಿ ಬಂದಿದ್ದ ಮತ್ತು ವ್ಯಾಸರು ಹೇಳಿದರು ನಾನಂತೂ ಯೋಚಿಸಿದ್ದೆ ಏನೆಂದರೆ ನೀನಂತೂ ಗುರು ಮಾಡಿಕೊಂಡಿರಬಹುದು ಸುಖದೇವ ನೀನಂತೂ ಜೀವನ ಹಾಳು ಮಾಡಿಕೊಂಡೆ ವ್ಯಾಸರಿಗೆ ಮತ್ತೆ ಹೇಳಿದ ಅವನು ಸುಖದೇವನು ಏನೆಂದರೆ ಹೇ ತಂದೆ ಭಗವಂತನು ಇನ್ನೊಂದು ಸಮಸ್ಯೆ ಹುಟ್ಟುಹಾಕಿದ್ದಾನೆ ಅವರು ಹೇಳಿದ್ದಾರೆ ರಾಜ ಜನಕನನ್ನು ಗುರು ಮಾಡಿಕೊ ಮತ್ತು ನಾನು ಬಾಲಬ್ರಹ್ಮಚಾರಿ ಹಾಂ ಮತ್ತು ನಾನು ತ್ಯಾಗಿ ಸನ್ಯಾಸಿ ನಾನು ಹೇಗೆ ಅವನಿಗೆ ತಲೆಬಾಗಿಸಲಿ ರಾಜ ಜನಕನಿಗೆ ವ್ಯಾಸರು ಹೇಳಿದರು ಒಳ್ಳೆಯ ಮನುಷ್ಯ ನಿನ್ನಲ್ಲಿ ಜ್ಞಾನವೆಂಬ ವಸ್ತುವೇ ಇಲ್ಲ ನಿನ್ನಲ್ಲಿ ಅಭಿಮಾನ ತುಂಬಿದೆ ಅಯೋಗ್ಯ ಭಗವಂತ ಹೇಳಿದ್ದಾರೆ ನಾಮದೀಕ್ಷೆ ತೆಗೆದುಕೋ ಆದರೂ ನೀನು ಹಿಂದೆ ಮುಂದೆ ನೋಡುತ್ತಿರುವೆ ನೀನು ಭಕ್ತಿಗೆ ಯೋಗ್ಯ ಜೀವಾತ್ಮ ಅಲ್ಲ ನಿನ್ನ ಜೀವನ ನಷ್ಟಗೊಳಿಸುತ್ತಿರುವೆ ಮನುಷ್ಯ ಜೀವನ ಮತ್ತೆ ಮತ್ತೆ ಸಿಗದು ಹೀಗೆ ಸಾಕಷ್ಟು ಬೈದರು ಏಕೆಂದರೆ ಯಾರು ಭಕ್ತರು ಇರುತ್ತಾರೆ ಪರಮಾತ್ಮನಿಂದ ಪರಿಚಿತರಾಗಿರುತ್ತಾರೆ ಹಾಗಾಗಿ ಅವರು ಆಧ್ಯಾತ್ಮಿಕ ಮಾರ್ಗವನ್ನು ಸರಿಯಾಗಿ ಹೇಳುತ್ತಾರೆ ಆವಾಗ ಸುಖದೇವ ಋಷಿಯು ರಾಜ ಜನಕನಿಂದ ಉಪದೇಶ ಪಡೆದನು ರಾಜ ಜನಕನ ಕುರಿತು ಬರೆದಿದ್ದಾರೆ ಪರಮೇಶ್ವರರು ತನ್ನ ವಾಣಿಯಲ್ಲಿ ಗರೀಬ್ದಾಸರ ದಾಸರ ಮಾಧ್ಯಮದಿಂದ ಬರೆಸಿದ್ದಾರೆ ಏನೆಂದರೆ ಅವರಿಗೆ ಹತ್ತು ಸಾವಿರ ರಾಣಿಯರಿದ್ದರು ಅವರಲ್ಲಿ ಒಬ್ಬಳು ಯಾರು ಪಟ್ಟದ ರಾಣಿ ಆಗಿರುತ್ತಾಳೆ ಅವಳು ಮೊದಲನವಳಾಗಿದ್ದು ಪಟ್ಟದ ರಾಣಿಯನ್ನುವರು ಅವಳು ಎಲ್ಲರ ಕಂಟ್ರೋಲರಾಗಿರುತ್ತಾಳೆ ಯಾವಾಗ ಅಲ್ಲಿ ಋಷಿ ತಲುಪಿದರು ಮತ್ತು ಸಂದೇಶ ಕಳುಹಿಸಿದರು ಸುಖದೇವ್ ಋಷಿ ಬಂದಿದ್ದಾರೆ ಮತ್ತು ನಿಮ್ಮಿಂದ ಉಪದೇಶ ಪಡೆಯ ಬಯಸುತ್ತಾರೆ ರಾಜ ಜನಕರು ಹೊರಬಂದರು ಪ್ರಣಾಮ ಮಾಡಿದರು ಅಹೋ ಭಾಗ್ಯ ನನ್ನ ದ್ವಾರದಲ್ಲಿ ಈ ದಾಸನ ದ್ವಾರದಲ್ಲಿ ಒಬ್ಬ ಮಹಾತ್ಮ ಬಂದಿದ್ದಾರೆ ಮಂಚ ಹಾಕಿಸಿದರು ನೌಕರರಿಂದ ಆಸರ ಹಾಕಿಸಿದರು ಸುಂದರ ಬಟ್ಟೆ ಹಾಸಿದರು ಮತ್ತು ಹೇಳಿದರು ನೀವು ವಿರಾಜಮಾನರಾಗಿ ಮಹಾತ್ಮ ಸುಖದೇವರೇ ಆಗ ಸುಖದೇವ ಹೇಳತೊಡಗಿದ ಇಲ್ಲ ನಾನು ಕೆಳಗೆ ಕುಳಿತುಕೊಳ್ಳುವೆನು ನಾನು ಉಪದೇಶ ಪಡೆಯಲು ಬಂದಿದ್ದೇನೆ ನಿಮ್ಮನ್ನು ಗುರು ಮಾಡಿಕೊಳ್ಳಲು ಬಂದಿದ್ದೇನೆ ಈಗ ಪುಣ್ಯಾತ್ಮರೇ ರಾಜ ಜನಕನು ಹೇಳಿದ ಬೆಳಿಗ್ಗೆ ನಿಮಗೆ ಉಪದೇಶ ಕೊಡುವೆನು ನೀವು ವಿಶ್ರಾಂತಿ ಪಡೆಯಿರಿ ಅವನು ವಿಶ್ರಾಂತಿ ಪಡೆದ ಬೆಳಿಗ್ಗೆ ರಾಜ ಜನಕನು ಏನು ಮಾಡಿದನೆಂದರೆ ತನ್ನ ಅತಿ ಹಿರಿಯ ಹೆಂಡತಿಯನ್ನು ಅಂದರೆ ಯಾರನ್ನು ಪಟ್ಟದ ರಾಣಿ ಎನ್ನುತ್ತಿದ್ದರು ಅವಳಿಗೆ ಹೇಳಿದ ಹೀಗೀಗೆ ಒಬ್ಬ ಋಷಿ ದೀಕ್ಷೆ ಪಡೆಯಲು ಬಂದಿದ್ದಾನೆ ದೀಕ್ಷೆ ಪಡೆಯ ಬಯಸುತ್ತಾನೆ ಅವನು ತನ್ನ ಒಂದು ಸಿದ್ಧಿಯ ಬಹಳ ಹೆಚ್ಚು ಪ್ರಭುತ್ವ ಇರುವುದೆಂದು ನಂಬಿದ್ದಾನೆ ಅವನು ಆ ಸಿದ್ಧಿ ಪಡೆದು ಬಹಳ ದೊಡ್ಡ ಅಭಿಮಾನಿಯಾಗಿದ್ದಾನೆ ಅವನು ಹೀಗೆ ಮಾಡು ಎಂದು ಹೇಳಲು ಒಂದು ಒಲೆಯ ಮೇಲೆ ಒಂದು ಪಾತ್ರೆ ಇಡಲಾಯಿತು ಮತ್ತು ಒಲೆಯಲ್ಲಿ ದಪ್ಪ ದಪ್ಪ ಕಟ್ಟಿಗೆ ಇಡಲಾಯಿತು ಮತ್ತು ನೀರು ಹೀಗೆ ಕುದಿಸಿದರೂ ಹೇಗೆ ಚಹಾ ಮಾಡುವಾಗ ಕುದಿಸಿದ್ದಂತೆ ಮತ್ತು ಅದರ ಜೊತೆಯಲ್ಲಿಯೇ ಸ್ನಾನಕ್ಕಾಗಿ ಒಂದು ಮಣೆ ಇಡಲಾಯಿತು ಮಣೆ ಸ್ನಾನದ ಮತ್ತು ಸುಖದೇವ ಋಷಿಗೆ ಮುಂದೆ ಕೂರಿಸಲಾಯಿತು ಅಂದರೆ ಕುಳಿತುಕೋ ಮಹಾತ್ಮ ನಾನು ಸ್ನಾನ ಮಾಡಿ ನಿನಗೆ ದೀಕ್ಷೆ ಕೊಡುವೆನು ಸ್ನಾನ ಮಾಡುತ್ತೇನೆ ಆ ಪಟ್ಟದ ರಾಣಿ ಏನಿದ್ಲು ಎಲ್ಲರಿಗಿಂತ ದೊಡ್ಡವಳು ಮೊದಲನೇ ಪತ್ನಿ ಅವಳು ಏನು ಮಾಡುತ್ತಾಳೆಂದರೆ ರಾಜ ಜನಕ ಕುಳಿತುಕೊಂಡ ಮನೆಯ ಮೇಲೆ ಮತ್ತು ಅವಳು ಆವಾಗ ಏನು ಮಾಡುತ್ತಾಳೆಂದರೆ ಆ ಕುದಿಯುತ್ತಿರುವ ನೀರನ್ನು ಲೋಟದಲ್ಲಿ ತುಂಬಿ ಮತ್ತು ರಾಜ ಜನಕನ ತಲೆ ಜುಟ್ಟಿನ ಮೇಲೆ ಹಾಕುವಳು ಮತ್ತು ಕೈಯಿಂದ ಸ್ನಾನ ಮಾಡಿಸುವಳು ಇಡೀ ಶರೀರವನ್ನು ಮತ್ತು ಆ ಕುದಿಯುತ್ತಿರುವ ನೀರನ್ನು ಹೀಗೆ ಎತ್ತಿಕೊಂಡು ರಾಜ ಜನಕನ ತಲೆಯ ಮೇಲೆ ಹಾಕುವಳು ಮತ್ತು ಸುಖದೇವ ನೋಡುತ್ತಲೇ ಹೀಗಾಗುತ್ತಿದ್ದ ಈಗ ಅವನು ಯೋಚಿಸುವನು ಇವನಂತೂ ಸುಟ್ಟು ಹೋಗುವನು ಅವಳು ಎಷ್ಟು ಬಾರಿ ಹಾಕಿದಳು ಅವನು ಹೀಗಾಗುತ್ತಿದ್ದ ಅಂದರೆ ಈಗ ಇವನಂತೂ ಸುಟ್ಟೇ ಹೋಗುವನು ಆಗ ರಾಜ ಜನಕ ಹೇಳಿದ ಏನಂದರೆ ಹೇ ಸನ್ಯಾಸಿ ಹೇ ಬ್ರಹ್ಮಚಾರಿ ನಾವಂತೂ ಗೃಹಸ್ಥರು ಬಂದಿರಂತೆ ನನ್ನ ಸ್ನಾನದ ಬಳಿಕ ಈ ನೀರು ಚರಂಡಿಯಲ್ಲಿ ಏನು ಹರಿಯುತ್ತಾ ಇದೆ ಈ ನಾಲೆಯ ಒಳಗಿಂದ ಏನು ಹರಿದು ಹೋಗುತ್ತಿದೆ ಈ ನಾಲೆಯ ನೀರಿನಲ್ಲಿ ನೀನು ಬೆರಳು ಹಾಕಿ ತೋರಿಸುವ್ಯಾಸರ ಮಗನೇ ಆಗ ಒಪ್ಪಿಕೊಳ್ಳುವೆ ನೀನೆಂಥ ಬ್ರಹ್ಮಚಾರಿ ಎಂದು ಸುಖದೇವ್ ಹೇಳಿದ ನಾನು ಇಂಥ ತಪ್ಪು ಮಾಡಲಾರೆ ಒಂದೊಮ್ಮೆ ನಾನು ಬೆರಳನ್ನು ಆ ನೀರಲ್ಲಿ ಹಾಕಿದರೆ ನನ್ನಂತೂ ಇಡೀ ಕೈ ಸುಟ್ಟು ಹೋಗುವುದು ರಾಜಾ ಇವಳ ಕೈಗಳಂತೂ ಸುಳತಿಲ್ಲ ಮತ್ತೆ ನೀನ್ ಏಕೆ ಗಾಬರಿ ಬಿಡುತ್ತಿರುವೆ ರಾಜಾ ಜನಕನಿಗೆ ಏನು ಜ್ಞಾನವಿತ್ತೋ ಆ ರಾಜ ಜನಕನು ತನ್ನ ಆ ಶಿಷ್ಯ ಸುಖದೇವನಿಗೆ ಹೇಳಿದನು ಈಗ ಪುಣ್ಯಾತ್ಮರೆ ಪರಮಾತ್ಮನ ವಿಧಾನವಿದೆ ಏನೆಂದರೆ ಇದೇ ರಾಜ ಜನಕನು ಯುಗದಲ್ಲಿ ರಾಜ ಅಂಬರೀಷನಾಗಿದ್ದ ಮತ್ತು ಆ ಸಮಯದಲ್ಲೂ ರಾಜ ಅಂಬರೀಷನಿಗೂ ಪರಮಾತ್ಮ ಸಿಕ್ಕಿದ್ದರೂ ಹೋಗಿ ಜ್ಞಾನ ತಿಳಿಸಿದ್ದರೂ ಆದರೆ ಅನ್ಯ ಬ್ರಾಹ್ಮಣ ಮತ್ತು ಋಷಿ ಅವರ ಜೊತೆ ಜೊತೆಯಲ್ಲಿ ಜ್ಞಾನದ ನಾಶಕರು ಜೊತೆಯಲ್ಲಿಯೇ ಇರುತ್ತಿದ್ದರು ಅವರು ಆ ಪರಮಾತ್ಮನ ವಿಚಾರಗಳ ಮೇಲೆ ಆ ಅಂಬರೀಷ್ ರಾಜನಿಗೆ ವಿಶ್ವಾಸ ಮಾಡಲು ಬಿಡಲಿಲ್ಲ ಅದರ ನಂತರ ಅದೇ ಆತ್ಮ ರಾಜ ಜನಕನದಾಯಿತು ಅಂಬರೀಷ್ನದ್ದು ಮತ್ತು ಅವನಿಗೆ ಪರಮಾತ್ಮ ಪುನಃ ಸಿಕ್ಕಿದ್ದರು ಬಹಳ ಜ್ಞಾನವನ್ನು ತಿಳಿಸಿದ್ದರು ಆದರೂ ಅವರು ತನ್ನದೇ ಸಾಧನೆ ಬ್ರಾಹ್ಮಣರಿಂದ ಕೇಳಲ್ಪಟ್ಟ ಆಧಾರದಿಂದಲೇ ಮಾಡುತ್ತಿದ್ದರು ಆಗ ರಾಜ ಜನಕನು ಆ ಸುಖದೇವ ಋಷಿಗೆ ಬಹಳ ಚೆನ್ನಾಗಿ ತಿಳಿಸಿದರು ಈಗ ಪುಣ್ಯಾತ್ಮರೇ ಪರಮಾತ್ಮನ ಜ್ಞಾನದ ಆಧಾರದಿಂದ ನಾವು ಇವರ ಹೋಲಿಕೆ ಮಾಡೋಣ ಇವರೆಂತಹ ಋಷಿಯಾಗಿದ್ದರು ಒಂದು ಸಿದ್ಧಿಯನ್ನು ಪಡೆದು ಇವರು ಪ್ರಭು ಎಂದುಕೊಳ್ಳುತ್ತಿದ್ದರು ಮತ್ತು ಪರಮಾತ್ಮ ಹೇಳುತ್ತಾರೆ ಪರಮೇಶ್ವರ ಕಬೀರರು ಹೇಳ್ತಾರೆ ಇದೆಲ್ಲ ಸಿದ್ಧಿಗಳೇನಿವೆ ಇವು ಜೀವಾತ್ಮದ ಶತ್ರುಗಳು ಈಗ ಸ್ವಲ್ಪ ಸಂಭಾಷಣೆ ಕೇಳಿಸುತ್ತೇನೆ ರಾಜ ಜನಕ ಮತ್ತು ಸುಖದೇವರ ನಡುವಿನದ್ದು सुर गण गंधर्व ज्ञानी सबसे ऊंचा है अभिमानी अदर विमान चले मन रूपा स्वरूप इंद्री पांच पचीसो साधी गर्भ योगेश्वर जोगी बाधी गरीबवादी जोगी बाद कर विचर तीनू लोके सतगुरु जनक विधे ही बिन वो पावत नाही मोक्ष सुखदेव कल्प वृक्ष की छाही जनक विधे ही कर गुरु ना ही जनक बड़ा अक सुखदेव जोगी ही दस से राणी रस भोगी सुखदेव बोले ज्ञान विवेका हम स्त्री का मुख नहीं देखा हम हैं गर्भ योनि से नारा ज्ञान खड़ग इंद्री परहारा कैसे शीस नमाऊ जाई जनक विदेही राजा वाई पुण्डरी नारद मुनि व्यासा ब्रह्मा विष्णु महेश उपासा आसन आदर अति अधिकारा सुखदेव सकल मही सिरदारा चौदह भवन फिर पल मही सुखदेव सरवर दूजा नाही सुरते तीसो सैस अठासी सुखदेव की सब करें खवासी ವಸಿಷ್ಠ ಕಾಗಭೂಸಂಡಂತಹ ವಿಶ್ವಾಮಿತ್ರನಂತಹ ವಸಿಷ್ಠನಂತಹ ಮಹಾಪುರುಷರು ಸ್ವರ್ಗದಲ್ಲಿ ವಿದ್ಯಮಾನರಾಗಿದ್ದರು ಹಾಗಾಗಿ ಅವರು ತಮ್ಮೊಳಗೆ ವಿಚಾರ ಮಾಡತೊಡಗಿದ್ದರು ಹೇಳಿ ಇವನು ನಾಮದೀಕ್ಷೆ ತೆಗೆದುಕೊಳ್ಳುತ್ತಿಲ್ಲ ಉಪದೇಶ ಪಡೆದಿದ್ದರೆ ಇವನ ಪರಿಸ್ಥಿತಿ ಏನಾಗುವುದು ಪರ್ವಾನ್ ಅಜ್ಞಾನಿ ಅಧಿಕಾರುಖ್ಯಾನೆ ಅಹಂಕಾರ ತುಂಬಿದೆ ಒಂದು ಸಿದ್ಧಿಯನ್ನು ಪಡೆದು ಹೆಚ್ಚು ಮೆರೆಯುತ್ತಿದ್ದಾನೆ ಹಾಗೆ ಕಾಗ್ಭೂಸಂಡರಿಗೂ ಪರಮಾತ್ಮ ಸಿಕ್ಕಿದ್ದರು ಕಬೀರ್ ದೇವರು ಅವರಿಗೆ ಬಹಳ ಜ್ಞಾನವನ್ನು ತಿಳಿಸಿದ್ದರು ಅದೇ ಆಧಾರದಿಂದ ಭುಸಂಡರು ಹೇಳುತ್ತಿದ್ದಾರೆ ಏನೆಂದರೆ ಸುಖದೇವ್ ವಿನಮ್ರತೆ ಹೊರತು ನೀವು ಜೀವನವನ್ನು ನಷ್ಟಗೊಳಿಸುತ್ತಿರುವಿರಿ ಅಹಂಕಾರ ಭಗವಂತನಿಗೆ ಇಷ್ಟವಿಲ್ಲ ಸನಕ್ ಸನಂದನ್ ನಾರದ್ ಬಾಯಿ ಸುಖದೇವ್ ಗ್ಯಾನ್ ಬಹುತ್ಸಾಯಿ ನಾರದ್ ಕೋಚಿ ಮರಗುರು ಕಿನ್ಯಾ ಕಹಾನ ಇಲ್ಲಿಯವರೆಗೆ ತರ್ತ ನೀಡಿದ್ದಾಯಿತು ಸುಖದೇವನಿಗೆ ಏನಂದ್ರೆ ನಾರದರು ಒಬ್ಬ ಮೀನುಗಾರರನ್ನು ಗುರು ಮಾಡಿಕೊಂಡಿದ್ದರು ಇವನ ಏನು ಅವಮಾನವಾಯಿತು ಇಲ್ಲದಿದ್ದರೆ ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ಹೋಗುತ್ತಿದ್ದ ಈಗ ಪುಣ್ಯಾತ್ಮರೇ ಇದು ಆಧ್ಯಾತ್ಮಿಕ ಜ್ಞಾನವಾಗಿದೆ ಮತ್ತು ತತ್ವಜ್ಞಾನವಾಗಿದೆ ಈಗ ಇಲ್ಲೊಂದು ಪ್ರಸಂಗ ನಿಮ್ಮ ಹೃದಯದಲ್ಲಿ ಬರುವುದು ಏನೆಂದರೆ ಗುರುವನ್ನಂತೂ ಮಾಡಿಕೊಳ್ಳಲೇಬೇಕು ಆದರೆ ಗುರು ಹೇಗಾದರೂ ಇರಲಿ ಇಲ್ಲ ಗುರು ಕೂಡ ಪೂರ್ಣವಾಗಿರಬೇಕು ಪರಮೇಶ್ವರರು ತನ್ನ ಅಮೃತವಾಣಿಯಲ್ಲಿ ಹೇಳುತ್ತಾರೆ ಸೇವಾ ಠಾಣೆ ಪೂರ್ಣ ಗುರುವಿನಿಂದಲೇ ನಡೆಯುವುದು ತತ್ವದರ್ಶಿ ಸಂತನಿಂದಲೇ ನಡೆಯುವುದು ಈಗ ಹೇಗೆಂದರೆ ಆಧ್ಯಾತ್ಮಿಕ ಜ್ಞಾನಹೀನ ಜೀವಾತ್ಮ ಸಂತ ಗುರು ಹೇಳುತ್ತಿದ್ದರು ಗುರು ಇರಬೇಕು ಯಾರಾದರೂ ಆಗಿರಲಿ ಅಂದರೆ ನಾರದರು ಒಬ್ಬ ಮೀನುಗಾರರನ್ನು ಅಂಬಿಗನನ್ನು ಗುರು ಮಾಡಿಕೊಂಡಿದ್ದರು ಹಾಗಾಗಿ ಸಾಮಾನ್ಯ ವ್ಯಕ್ತಿ ಈ ಮಾತಿನ ಮೇಲೆ ಚೆಟ್ಟಾಗಿ ಬಿಟ್ಟ ಗುರು ಮಾಡಿಕೊಳ್ಳುವುದು ಅಗತ್ಯವಿದೆ ಗುರುವಿನವರು ತುಮೋಕ್ಷವಾಗದು ಹೇಗಾದರೂ ಇಲ್ಲಿ ಗುರು ಮಾಡಿಕೊಳ್ಳಬೇಕು ಒಬ್ಬಳು ಮುದುಕಿಯನ್ನು ಒಬ್ಬಳು ಸಹೋದರಿ ನಮ್ಮ ಶಿಷ್ಯೆ ಕಳೆದುಕೊಂಡು ಬಂದಿದ್ದಳು ರೋಹತನವಳಾಗಿದ್ದಳು ಅಲ್ಲಿ ಕರವಂಥ ಆಶ್ರಮಕ್ಕೆ ಮತ್ತು ಅವಳು ಹೇಳತೊಡಗಿದಳು ಇವಳು ದೀಕ್ಷೆ ಪಡೆಯುವಳು ನಮ್ಮ ಪಕ್ಕದ ಮನೆಯವಳಾಗಿರುವಳು ಸರಿ ಸಹೋದರಿ ಇವಳಿಗೆ ನಮ್ಮ ಎಲ್ಲ ನಿಯಮಗಳನ್ನು ಹೇಳಿಬಿಡು ನಾನು ಎಲ್ಲ ನಿಯಮಗಳನ್ನು ತಿಳಿಸಿದೆ ಅವಳು ಹೇಳಿದಳು ಆಯಿತು ಸರಿ ಆಯಿತು ಆಯಿತು ನಾಮ ದೀಕ್ಷೆ ಪಡೆದಳು ಕೆಲವು ದಿನಗಳ ಬಳಿಕ ಒಂದು ವಾರ ಹತ್ತು ದಿನಗಳ ಬಳಿಕ ಪುನಃ ಸಹೋದರಿ ಹೇಳತೊಡಗಿದಳು ಸಹೋದರಿ ಈಗ ಹೋಗೋಣ ಗುರುಗಳ ದರ್ಶನ ಮಾಡಲು ಆ ಮುದುಕಿ ಹೇಳಿದಳು ನಾನು ಹೋಗುವುದಿಲ್ಲ ಈಗ ನಾನು ಎಂದಿಗೂ ಹೋಗುವುದಿಲ್ಲ ಹಾಗಾಗಿ ಅವಳು ಹೇಳಿದಳು ಗುರುವಿನ ದರ್ಶನಕ್ಕಾಗಿ ಆದರೂ ಹೋಗಲೇಬೇಕು ಇಲ್ದಿದ್ದರೆ ನಿನಗೇಗೆ ಲಾಭವಾಗುವುದು ಇಲ್ಲ ಮತ್ತು ಅವಳು ನೋಡಿದಳು ನೀನು ಅದೇ ಪೂಜೆಗಳನ್ನೆಲ್ಲ ಮಾಡುತ್ತಿರುವೆ ಹಾಗಾದರೆ ನಾಮದ ಮರ್ಯಾದೆ ಬೇಡವೇ ಅವಳು ಹೇಳಿದಳು ನನಗಂತೂ ಗುರು ಮಾಡಿಕೊಳ್ಳುವುದಿತ್ತು ಪೂಜೆಯಂತೂ ಅದೇ ಮಾಡುವೆನು ಮೊದಲು ನಾನು ಮಾಡುತ್ತಿದ್ದಂತೆ ನಾನು ಕೇಳಿದ್ದೆ ಗುರುವಿಲ್ಲದೆ ಮೋಕ್ಷ ಸಿಗಲ್ಲವೆಂದು ಗುರು ಮಾಡಿಕೊಂಡೆ ಅಷ್ಟೇ ಗುರು ಮಾಡಿಕೊಳ್ಳಬೇಕಿತ್ತು ಹಾಗಾಗಿ ಈ ಅಜ್ಞಾನಿಗಳು ಹೀಗೆ ನಾಶ ಮಾಡಿಟ್ಟಿದ್ದಾರೆ ಎಲ್ಲೆಲ್ಲಿಯವರೆಗೆ ಇವರ ಅಜ್ಞಾನವನ್ನು ನಾಶ ಮಾಡುವುದು ಆದರೆ ಈ ತತ್ವಜ್ಞಾನದಿಂದ ಅದು ಸರಿ ಹೋಗುವುದು ಮತ್ತು ಇದನ್ನು ಹೇಳಿಟ್ಟಿದ್ದಾರೆ ಸಹೋದರ ಪೂರ್ಣ ಗುರುವಿನ ಹೊರತು ಕೆಲಸ ನಡೆಯದು ಇದು ಕೂಡ ಸತ್ಯವಾಗಿದೆ ಈಗ ಈ ಜ್ಞಾನವನ್ನಂತೂ ಸಂತರು ಹೇಳುತ್ತಾರೆ ಅಂದರೆ ಪೂರ್ಣ ಗುರುವಿಲ್ಲದೆ ಕೆಲಸ ನಡೆಯದು ಹೇಗೆಂದರೆ ಈ ರಾಧಾಸ್ವಾಮಿ ಧನ್ ಧನ್ ಸದ್ಗುರು ಮತ್ತು ಈ ಬೇರೆ ಪಂಥದವರು ಈ ನಿರಂಕಾರಿ ಇತ್ಯಾದಿ ಇವರು ಗುರುವಿನ ಮಹತ್ವ ಹೇಳುತ್ತಾರೆ ಗುರುವಿನ ಮಹಿಮೆ ಕೂಡ ಹೇಳ್ತಾರೆ ಇದನ್ನು ಹೇಳ್ತಾರೆ ಪೂರ್ಣ ಗುರುವಿನಿಂದಲೇ ಲಾಭವಾಗುವುದು ಸಹೋದರ ನಿಜವಾಗಿಯೂ ಪೂರ್ಣ ಗುರುವಾಗಿರಬೇಕು ಹಾಗಾಗಿ ಆ ಕೆಟಗರಿಯ ಅನುಯಾಯಿಗಳಿದ್ದಾರೆ ಆ ಗ್ರೂಪ್ನಲ್ಲಿ ಅವರಿಗೆ ಇಷ್ಟಂತೂ ಪ್ರತಿನಿತ್ಯ ಕೇಳಲು ಸಿಗುತ್ತದೆ ಗುರು ಪೂರ್ಣವಾಗಿರಬೇಕು ಹಾಗಾಗಿ ಅವರು ತಮ್ಮ ಗುರುಗಳೇ ಪೂರ್ಣವೆಂದು ತಿಳಿದು ಅಲ್ಲಿ ಸೆಟ್ ಆಗಿದ್ದಾರೆ ಒಬ್ಬ ಸಹೋದರಿ ವೃದ್ಧಳಾಗುತ್ತಿದ್ದಳು ಅವಳು ಇನ್ನೊಬ್ಬಳು ಸಹೋದರಿಯೊಡನೆ ಬಂದಳು ಉಪದೇಶ ಪಡೆಯುವುದಕ್ಕಾಗಿ ಮತ್ತು ಅವಳ ಉದ್ದೇಶವಿತ್ತು ಏನಾದರೂ ಲಾಭ ಪಡೆಯುವುದು ಯಾವುದೇ ಲಾಭ ಅವಳಿಗೆ ಸಿಗಲಿಲ್ಲ ಮೊದಲು ರಾಧಾ ಸ್ವಾಮಿಯಿಂದ ದೀಕ್ಷೆ ಪಡೆದಳು ನಂತರ ಸಿರಿಸಾದವರ ಬಳಿ ಪಡೆದಳು ನಂತರ ನಿರಂಕಾರಿಯಲ್ಲಿಯೂ ಪಡೆದಳು ನಾಲ್ಕೈದು ಗುರು ಮಾಡಿಕೊಂಡಿದ್ದಳು ಅವಳು ಮತ್ತು ಯಾವ ಉದ್ದೇಶದಿಂದ ಹೋಗಿದ್ದಳೋ ಅದು ಪೂರ್ತಿಯಾಗಲಿಲ್ಲ ಅವಳು ಯೋಚಿಸಿದ್ದಳು ಈ ಕೆಲಸ ನನ್ನದು ಪೂರ್ಣವಾದರೆ ಗುರು ಪೂರ್ಣವಿದ್ದಂತೆ ಹೀಗೆಯೇ ಏನೋ ಯೋಚಿಸಿದ್ದಳು ಹಾಗೆ ಅವಳು ಇಲ್ಲಿ ಬಂದಾಗ ನಾವು ಅವಳಿಗೆ ಹೇಳಿದೆವು ತಾಯಿ ನೀವು ದೀಕ್ಷೆ ಪಡೆಯಬೇಕಾದರೆ ಇಂತಿಂಥ ನಿಯಮಗಳಿವೆ ಮತ್ತು ಭಕ್ತಿ ದೃಢವಾಗಿ ಮಾಡಬೇಕು ಅವಳು ಹೇಳಿದಳು ನನಗೆಲ್ಲ ಗೊತ್ತಿದೆ ನಾನು ಐದು ಗುರುಗಳನ್ನು ಮಾಡಿಕೊಂಡಿದ್ದೇನೆ ಆರನೇದಾಗಿ ನಿಮ್ಮನ್ನು ಮಾಡಿಕೊಳ್ಳುವೆ ನಾನು ಹೇಳಿದೆ ಪೂರ್ಣ ಗುರುವಂತೂ ಒಬ್ಬರೇ ಸಾಕು ಇಷ್ಟೊಂದು ಮಾಡಿಕೊಳ್ಳುವ ಅವಶ್ಯಕತೆ ಏನಿತ್ತು ಅವಳು ಹೇಳಿದಳು ಹೀಗೇ ಮಾಡಿಕೊಂಡಿದ್ದೆ ಯಾರಾದರೊಬ್ಬರು ಪೂರ್ಣವಾಗಿರುವರು ಅವರು ಪಾರು ಮಾಡುವರು ಅಂದರೆ ನಾನು ಕೇಳಿದ್ದೆ ಪೂರ್ಣ ಗುರುವಿನಿಂದಲೇ ಮೋಕ್ಷ ಸಿಗುವುದು ಇದಕ್ಕಾಗಿ ಐದು ಮಾಡಿದೆ ಯಾರಾದರೂ ಪಾರು ಮಾಡುವರು ಯಾರಾದರೂ ಒಬ್ಬರು ಪೂರ್ಣ ಗುರು ಆಗಿರುವರು ಹಾಗಾಗಿ ಇದ್ಯಾವ ಫಾರ್ಮುಲಾ ಅಲ್ಲ ಇದ್ಯಾವ ಮಾನದಂಡವಲ್ಲ ಆ ಗುರುವನ್ನು ಗುರುತಿಸುವ ನಮಗೆ ಇಷ್ಟು ಜ್ಞಾನಹೀನರನ್ನಾಗಿಸಿದ್ದಾರೆ ನಾವು ನಮ್ಮ ಅನುಮಾನದಿಂದ ನಡೆಯುತ್ತಿದ್ದೇವೆ ಆದರೆ ದಾರಿ ಸಿಗುತ್ತಿಲ್ಲ ಈಗ ಪ್ರಸಂಗ ಏನು ನಡೆಯುತ್ತಿತ್ತೆಂದರೆ ಆ ನಾರದರು ಏನು ಮೀನುಗಾರನನ್ನು ಗುರು ಮಾಡಿಕೊಂಡಿದ್ದರು ಅವನು ಯಾರಾಗಿದ್ದ ಅವನೊಬ್ಬ ಪುಣ್ಯಾತ್ಮನಾಗಿದ್ದ ಯಾವುದೋ ಸಮಯದಲ್ಲಿ ಪರಮೇಶ್ವರ ಕಬೀರರ ಶರಣದಲ್ಲಿದ್ದರು ಆದರೆ ನಾವು ಕೆಲವು ದಿನಗಳ ಬಳಿಕ ಈ ಕಾಲನ ಜ್ಞಾನವನ್ನೇ ಸ್ವೀಕರಿಸುತ್ತೇವೆ ಭಗವಂತನ ಭಕ್ತಿ ತ್ಯಜಿಸುತ್ತೇವೆ ಹೀಗೆಯೇ ಆ ಅಜ್ಞಾನಿ ಆತ್ಮ ಮಾಡಿಬಿಟ್ಟಿತ್ತು ನಂತರ ಈ ಕಾಲ ಹೀಗೆ ಕರ್ಮ ಬಿಗಡಾಯಿಸುತ್ತಾನೆ ಆ ಪುಣ್ಯಾತ್ಮನ ಹೇಗಂದರೆ ಇಂಥ ಸ್ಥಳದಲ್ಲಿ ಮೀನುಗಾರನ ಜನ್ಮ ನೀಡಿದ ಮತ್ತು ಅವನು ಮೀನು ಹಿಡಿದು ತರುತ್ತಿದ್ದ ಮತ್ತು ಮಾರುತ್ತಿದ್ದ ಅದರಿಂದಲೇ ಜೀವನ ನಡೆಸುತ್ತಿದ್ದ ಮತ್ತು ಸ್ವತಃ ತಿ ನೋತಿದ್ದ ಏನಾಯಿತೆಂದರೆ ಒಂದು ಬಾರಿ ಅವನು ಯಾವ ರಾಜ್ಯದಲ್ಲಿ ಇರುತ್ತಿದ್ದ ಅಲ್ಲಿಯ ಎಲ್ಲಾ ಕೆರೆಗಳ ಮೀನುಗಳನ್ನು ಅವನು ಹಿಡಿದಿದ್ದ ಕಾಲು ಹೆಸರಿನ ಮೀನುಗಾರನು ಅವುಗಳಂತೂ ಖಾಲಿಯಾಗಿದ್ದವು ಅವನು ನೋಡಿದ ನೆರೆಯ ರಾಜ ಒಬ್ಬ ಬಹಳ ಧಾರ್ಮಿಕ ವ್ಯಕ್ತಿಯಾಗಿದ್ದ ಅವನು ಎಲ್ಲೆಡೆ ಆದೇಶ ಹೊರಡಿಸಿದ್ದ ಏನಂದರೆ ನನ್ನ ರಾಜ್ಯದಲ್ಲಿ ಹಿಂಸೆ ಆಗಬಾರದು ಜೀವ ಹಿಂಸೆ ಆಗಬಾರದು ಮತ್ತು ಈ ಕಾರಣದಿಂದ ಯಾವುದೇ ಕೆರೆಯಲ್ಲಿ ಯಾರೂ ಮೀನು ಹಿಡಿಯುತ್ತಿರಲಿಲ್ಲ ಮತ್ತು ಈ ಕಾಲು ಹೋದ ಅವನು ನೋಡಿದ ದಪ್ಪ ದಪ್ಪ ಹಿರೇಕಾಯಿಯಂತೆ ದೊಡ್ಡ ದೊಡ್ಡ ಕಾಯಿಯಂತೆ ಮೀನುಗಳು ಜಿಗಿತಿದ್ದವು ಅವನು ಯೋಚಿಸಿದ ಬೆಳಿಗ್ಗೆ ಹಿಡಿಯುವೆ ಅವನಿಗೆ ಇದೂ ಗೊತ್ತಿತ್ತು ರಾಜನು ಇಲ್ಲಿ ಆದೇಶ ಹೊರಡಿಸಿದ್ದಾನೆ ಇಲ್ಲಿ ನಿರ್ಬಂಧವಿದೆ ಅವನು ಯೋಚಿಸಿದ ರಾತ್ರಿಯಲ್ಲಿ ಕಳತನ ಮಾಡುವೆ ತನ್ನ ಪತ್ನಿಗೆ ಹೇಳಿ ಹೊರಟಿದ್ದ ನಾನು ಹೀಗೀಗೆ ಇಂತಹ ಕೆರೆ ಕಡೆಗೆ ಹೋಗುವೆನು ಅಲ್ಲಿ ಹೋಗುವುದಂತೂ ಅಪಾಯಕಾರಿ ಕೆಲಸವಾಗಿದೆ ಆದರೂ ನೋಡೋಣ ಈಗ ವೃತ್ತಿಯಂತೂ ಇದೇ ಆಗಿದೆ ಈಗ ಅವನು ಕೆರೆಯ ಬಳಿ ತಲುಪಿದ ಕೆರೆಯ ಸುತ್ತಮುತ್ತಲೂ ಗಿಡಗಂಟಿಗಳಿರುತ್ತವೆ ಇರುತ್ತವೆ ಅವನು ಬಲೆ ಹಾಕಿದ್ದ ಬೆಳ್ಳಂಬೆಳಗೆ ಅದು ಮುಂಜಾನೆಯ ಸಮಯ ನಾಲ್ಕು ಗಂಟೆ ಆಗಿತ್ತು ಬೇಸಿಗೆ ಕಾಲದ ದಿನಗಳಾಗಿದ್ದವು ಸ್ವಲ್ಪ ಚಳಿಯೂ ಇತ್ತು ಈ ರೀತಿಯ ವಾತಾವರಣ ಅಲ್ಲಿತ್ತು ಹಾಗಾಗಿ ಅವನಿಗೆ ಚಳಿಯಾಯಿತು ಕೆರೆಯಿಂದ ಹೊರಬಂದು ಅವನು ಏನು ಮಾಡಿದ ಅವನು ಏನು ಮಾಡಿದನೆಂದರೆ ಬೆಂಕಿ ಉರಿಸಿದ ಕೈ ಬೆಚ್ಚಗೆ ಮಾಡಲು ಬೆಂಕಿ ಉರಿಸಿದ ಕಟ್ಟಿಗೆ ಮುರಿದು ಕೈಗಳನ್ನು ಕಾಯಿಸಿಕೊಂಡ ಮೊದಲಂತೂ ಅವನು ನೋಡಿದ ಯಾರಾದರೂ ಇದ್ದರೆ ಇಲ್ಲಿಗೆ ಬರುವರು ಬೆಂಕಿ ಉರಿಸುತ್ತೇನೆ ಅವನು ಬೆಂಕಿ ಹಚ್ಚಿದ ನೋಡಿದ ಯಾರೂ ಬರಲಿಲ್ಲ ಕಾವಲುಗಾರ ಇದ್ದರೆ ಬರಬಹುದು ಸಹೋದರ ಹೇಗಿದೆಯಾ ಎಂದು ಕೇಳಿದರೆ ಹೇಳುವೆ ಸಹೋದರ ಯಾತ್ರಿಕನಿದ್ದೇನೆ ಚಳಿಯಾಯಿತು ಸ್ವಲ್ಪ ಕೈ ಕಾಯಿಸ್ತಿದ್ದೇನೆ ಸ್ವಲ್ಪ ಸ್ವಲ್ಪ ಚಳಿ ಇತ್ತು ಯಾರೂ ಬರಲಿಲ್ಲ ಹಾಗಾಗಿ ಅವನು ಬಲೆ ಹಾಕಿದ್ದ ಆ ಕಡೆಯಿಂದ ಆ ನಗರದ ರಾಜ ಅಂದರೆ ಆ ಕ್ಷೇತ್ರದ ರಾಜ ಆನೆ ಮೇಲೆ ಕೂತು ಸವಾರಿ ಮಾಡುತ್ತಾ ಮತ್ತು ಅದೇ ದಾರಿಯ ಜೊತೆ ಜೊತೆಯಲ್ಲಿದ್ದ ರಸ್ತೆ ಬೇರೆ ನಗರಕ್ಕೆ ಹೋಗುತ್ತಿತ್ತು ಮತ್ತು ಒಮ್ಮೆಲೆ ತಿರುವು ತಿರುಗುತ್ತಿತ್ತು ಆ ತಿರುವು ತಿರುಗುತ್ತಲೇ ರಾಜನ ಪೂರ್ಣ ಸೈನ್ಯ ಒಂದೇ ಸಾರಿ ಹೊರಬಂತು ಮತ್ತು ಅವನ ದೃಷ್ಟಿ ಬಿತ್ತು ಆ ಕಡೆಗೆ ನಾಲ್ಕು ಕಿಲೋಮೀಟರ್ನಷ್ಟು ಅಂತರವಿತ್ತು ಆ ತಿರುವಿಗೆ ಒಮ್ಮೆಲೆ ಗಾಬರಿಗೊಂಡ ಆ ಕಾಲು ಮೀನುಗಾರ ಏಕೆಂದರೆ ಇಂದಂತೂ ಸ್ಥಿತಿ ಕೆಟ್ಟಿದ್ದು ರಾಜ ಬಂದುಬಿಟ್ಟ ಮತ್ತು ಇಂದು ನಿನಗೆ ಮರಣ ಶಿಕ್ಷೆಯಾಗುವುದು ನೀನು ಕಾನೂನು ಉಲ್ಲಂಘಿಸಿದೆ ಅವನು ಗಾಬರಿಗೊಂಡ ಅವನೇನು ಮಾಡಿದ್ದನೆಂದರೆ ಒಂದು ಲಂಗೋಟಿ ಧರಿಸಿದ್ದ ಶರೀರದ ಮೇಲೆ ಅಷ್ಟೆ ನೀರಿನಲ್ಲಿ ಇಳಿಯುವವನಿದ್ದ ಅವನಿಗೆ ಮೇಲೆ ಉದ್ದುದ್ದ ಕೂದಲಿತ್ತು ಗಡ್ಡ ಇತ್ತು ಅವನಿಗೆ ಮತ್ತೇನು ತೋಚಲಿಲ್ಲ ಅಲ್ಲಿಂದ ಪಾರಾಗಲು ಕಟ್ಟಿಗೆ ಉರಿಸಿದ ನಂತರ ಇರುವ ಬೂದಿ ಇತ್ತು ಆ ಬೂದಿಯನ್ನು ಇಡೀ ದೇಹಕ್ಕೆ ಮುಖದ ಮೇಲೆ ಹಚ್ಚಿದ ಮತ್ತು ಅಲ್ಲೇ ಕುಳಿತ ಮತ್ತು ಅದು ಧೂಪಾಗಿದಂತೆ ಇತ್ತು ಸ್ವಲ್ಪ ಸ್ವಲ್ಪ ಬೆಂಕಿ ಕೂಡ ಉರಿಯುತ್ತಿತ್ತು ರೂಪ ಪಸರಿಸಿ ಕುಳಿತುಕೊಂಡ ಆ ರಾಜ ಧಾರ್ಮಿಕನಿದ್ದ ಅವನು ನೋಡಿದ ಮಹಾತ್ಮ ಕುಳಿತಿದ್ದಾನೆ ಅಲ್ಲಿ ಸೇನೆಯನ್ನು ನಿಲ್ಲಿಸಿದ ಇಲ್ಲೇ ನಿಲ್ಲಿ ಆನೆಯಿಂದ ಕೆಳಗಿಳಿಸಿ ಅಂಬಾರಿಗೆ ಮೆಟ್ಟಿದು ಹಚ್ಚಿದರು ಅವನಿಗೆ ಕೆಳಗೆ ಇಳಿಸಿದರು ಮತ್ತವನು ಕಣ್ತೆರೆದು ನೋಡಿದ ಆಯಿತು ಸಹೋದರ ಇಂದು ನೀನು ಸತ್ತು ಹೋದೆ ಅರ್ಧ ಅರ್ಧ ತೆರೆದು ಮತ್ತೆ ಮುಚ್ಚಿದ ಇಂದು ನಿನ್ನ ಸತ್ತೇ ಅವನು ಬಂದುಬಿಟ್ಟ ನಿನ್ನ ಕಡೆ ಅವನು ಯೋಚಿಸಿದ ಯಾವ ದಾರಿಯೂ ಇಲ್ಲ ಒಂದು ವೇಳೆ ಬಚಾವಾದರೆ ಇದೇ ಸ್ಥಿತಿಯಲ್ಲಿ ಬಚಾವಾಗುವೆ ರಾಜನು ಕರೆದನು ಪ್ರಣಾಮ ಮಾಡಿದನು ರಾಮ್ ರಾಮ್ ಎಂದನು ಅವನ ಮಾತನಾಡುತ್ತಾನೆ ಮಾತಾಡಿದರೆ ಗುರುತು ಹಿಡಿಯೋರೆಂದು ತಿಳಿದು ಪೂರ್ತಿ ಮೌನ ಧರಿಸಿಬಿಟ್ಟ ಈಗ ರಾಜ ಯೋಚಿಸಿದ ಸಾಧು ಸಂತರು ತಮ್ಮ ಭಕ್ತಿ ಮಾಡುತ್ತಿರುತ್ತಾರೆ ಇವರನ್ನು ಜಾಸ್ತಿ ತೊಂದರೆಗೆ ಈಡು ಮಾಡಬಾರದು ಐದು ಚಿನ್ನದ ನಾಣ್ಯಗಳು ಚಿನ್ನದ ನಾಣ್ಯಗಳು ಇರುತ್ತಿದ್ದವು ಹತ್ತತ್ತು ಗ್ರಾಮಿನದು ಮತ್ತು ಆ ಐದು ನಾಣ್ಯಗಳನ್ನು ಅಲ್ಲಿ ಪೂಜೆ ರೂಪದಲ್ಲಿ ಅವನ ಕಾಲುಗಳ ಹತ್ತಿರ ಇಟ್ಟನು ರಾಜ ಸ್ವಲ್ಪ ಹೊತ್ತು ಕುಳಿತ ಪ್ರಣಾಮ ಮಾಡಿ ಹೊರಟ ರಾಜ ಬರುತ್ತಿದ್ದಂತೆ ಗಾಬರಿಗೊಂಡವನು ಕಣ್ಣು ಮುಚ್ಚಿದಾಗ ಹಿಂದಿನ ಸಂಸ್ಕಾರಗಳು ಚೆನ್ನಾಗಿದ್ದ ಕಾರಣ ಅವನು ಸಮಾಧಿಸ್ಥನಾದ ಮತ್ತು ಮೇಲೆ ಕನಸಿನಂತೆ ನೋಡುತ್ತಿದ್ದಾನೆ ಆ ಕಡೆ ಅವನ ಪತ್ನಿಗೆ ಚಿಂತೆ ಆಯಿತು ಬರಲಿಲ್ಲ ಹಗಲಿನ ಹತ್ತು ಗಂಟೆ ಆಯಿತು ಅವಳು ಮನೆಯಿಂದ ಹೊರಟಳು ಅವನು ಕೆರೆ ಕಡೆ ಹೋಗುವೆಂದು ಹೇಳಿ ಹೋಗಿದ್ದ ಅಲ್ಲಿ ಹೋಗಿ ನೋಡಿದಾಗ ಏನು ಮಾಡುತ್ತಿದ್ದಾನೆ ಸಾಧುವಾಗಿ ಕುಳಿತಿದ್ದಾನೆ ಮತ್ತು ಅವನ ಪತ್ನಿ ಮೊದಲು ಕರೆದಳು ನೀನು ಸಾಯುವೆ ಇಲ್ಲಿ ಎಲ್ಲಿ ಕುಳಿತಿರುವೆ ನಡೆ ಬೇಗ ಮನೆಗೆ ಯಾರಾದರೂ ಇಲ್ಲಿ ಬಂದರೆ ನಿನ್ನನ್ನು ಹಿಡಿದು ಬಿಡುವರು ಅವನು ಮೇಲೇಳಲಿಲ್ಲ ಅವನ ಮುಖಕ್ಕೆ ಒಂದು ಬೀಸಿದಳು ಹೊಡೆದಳು ಎದ್ದೇಳು ಮೇಲೆ ನೀನು ಅವನು ಹೇಳಿದ ನಾನಂತೂ ಹಿಂದೆ ಬಂದಿದ್ದೆ ಹಿಂದೆ ಬಂದಿದ್ದೆ ಅವನು ಯೋಚಿಸಿದ್ದ ರಾಜನ ಸೇವಕರು ಬಂದಿರಬಹುದು ಎಂದು ಹೇಳುತ್ತಾನೆ ನಾನಂತೂ ಇಲ್ಲಿ ಮೊದಲ ಬಾರಿ ಬಂದಿದ್ದೆ ಅವನು ನೋಡಿದ ಅವನ ಹೆಂಡತಿ ಅವನ ಹೆಂಡತಿಗೆ ಕೇಳಿದ ಆ ರಾಜ ಇಲ್ಲಿ ಹೋದ ಅವನ ಹೆಂಡತಿ ಕೇಳಿದಳು ರಾಜ ಯಾರು ರಾಜ ಇಲ್ಲಿಗೆ ಬಂದಿದ್ದ ಅವಳು ಹೇಳಿದಳು ರಾಜ ಬಂದಿದ್ದರೆ ನಿನ್ನನ್ನು ಬಿಡುತ್ತಿದ್ದನೆ ನಂತರ ಅವನು ನೋಡಿದ ಐದು ನಾಣ್ಯಗಳು ನಿಟ್ಟಿದ್ದಾರೆ ಈಗ ನೋಡಿ ಹೇಗೆ ಪರಿವರ್ತನೆ ಬರುತ್ತದೆ ಈಗ ಅವನು ಹೀಗೆ ಯೋಚಿಸಿದ ಏನಂದರೆ ಹೇ ಭಗವಂತ ಹೇ ಪರಮಾತ್ಮ ನಿನ್ನ ಹೆಸರಲ್ಲಿ ನಾನಂತೂ ನಾಟಕವಾಡಿದ್ದೆ ಒಂದು ನಕಲಿ ನಾಟಕ ಮಾಡಿದ್ದೆ ನಿಮ್ಮ ಶರಣದ ಮತ್ತು ಇಷ್ಟರಲ್ಲಿಯೇ ನೀವು ನನಗೆ ಸುರಕ್ಷೆಯನ್ನು ಕೊಟ್ಟಿರಿ ನನ್ನ ಜೀವವನ್ನು ಉಳಿಸಿದಿರಿ ಮತ್ತು ಈ ಐದು ನಾಣ್ಯಗಳನ್ನು ನೀಡಿದಿರಿ ನಾನು ಹತ್ತು ವರ್ಷ ಕೂಡ ಇಷ್ಟು ಸಂಪಾದನೆ ಮಾಡಲು ಸಾಧ್ಯವಿಲ್ಲ ಅಷ್ಟು ನೀವು ನನಗೆ ನೀಡಿದಿರಿ ಆ ದಿನದಿಂದಲೇ ವೈರಾಗ್ಯವಾಯಿತು ಹೇ ಪರಮಾತ್ಮ ನಿನ್ನ ಹೆಸರಿನಲ್ಲಿ ನಿನ್ನ ಶರಣದಲ್ಲಿ ಇಷ್ಟೊಂದು ಶಕ್ತಿ ಇಷ್ಟೊಂದು ಸುಖ ತನ್ನ ಹೆಂಡತಿಗೆ ಹೇಳಿದ ತೆಗೆದುಕೋ ನಿನ್ನ ಹತ್ತು ವರ್ಷಗಳ ಇಪ್ಪತ್ತು ವರ್ಷಗಳ ಸಂಪಾದನೆ ಇದನ್ನು ತೆಗೆದುಕೊಂಡು ಹೋಗು ಮತ್ತು ಇಂದಿನಿಂದ ನಾನು ಮೀನು ಹಿಡಿಯಲಾರೆ ಮನೆಗೆ ಹೋದರು ಅವನ ಹೆಂಡತಿ ಹೇಳಿದಳು ಕೆಲಸ ಮಾಡದೆ ಜೀವನ ನಡೆಯದು ನಡೆ ಎಂದು ಹೇಳಿ ಬಲೆ ಕೈಗೆ ಕೊಟ್ಟು ನಾಲ್ಕು ರೊಟ್ಟಿ ಕಟ್ಟಿದಳು ಅವನಿಗೆ ಮತ್ತು ಅವನು ಹೋಗುವನು ಕಾಡಿನಲ್ಲಿ ಕುಳಿತು ರೊಟ್ಟಿ ತೆಂದು ಮತ್ತು ಹೀಗೆ ಯೋಚಿಸುವ ಹೇ ಭಗವಂತ ಹೇಳುತ್ತಾರೆ ಗುರುವಿನ ಹೊರತು ಮೋಕ್ಷವಿಲ್ಲ ಹೇ ಪರಮಾತ್ಮ ಗುರುವಿನ ಹೊರತು ಮೋಕ್ಷವಾಗದು ಯಾರಾದರೂ ಸಂತ ಸಿಗಲಿ ಸಂತರ ಬಳಿ ಹೋಗಿ ಅವರಲ್ಲಿ ಕೇಳಿ ವಿಚಾರಿಸುವನು ಹಾಗಾಗಿ ಒಂದು ದಿನ ಪರಮೇಶ್ವರರು ಹೇಳುತ್ತಾರೆ ಈ ಆತ್ಮದ ಪ್ರತ್ಯೇಕ ರಿಕ್ವೈರ್ಮೆಂಟನ್ನು ಅನ್ನು ಎಲ್ಲವನ್ನೂ ಪರಮಾತ್ಮ ಪೂರ್ಣ ಮಾಡುತ್ತಾನೆ ಅವನು ಮೂರು ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ ಪರಮೇಶ್ವರ ಬಂದರು ಒಬ್ಬ ಸಾಧುವಿನ ರೂಪದಲ್ಲಿ ಕವೀರ್ ದೇವರು ಮತ್ತು ಅವನಿಗೆ ಕೇಳಿದರು ಸಹೋದರ ಭಕ್ತ ಏಕೆ ಹೀಗೆ ಕುಳಿತಿರುವೆ ಮಹಾರಾಜರೇ ನಾನು ಭಕ್ತಿ ಮಾಡುತ್ತಿರುವೆನು ಪರಮಾತ್ಮ ಹೇಳಿದರು ಸಹೋದರ ಗುರುವಿನ ಹೊರತಿದ್ದು ಸಾಧ್ಯವಿಲ್ಲ ಗುರುವಂತೂ ಇರಲೇಬೇಕು ಹೌದು ಗುರುವಂತು ಇರಲೇಬೇಕು ನೀವೇ ಆಗಿ ನನ್ನ ಗುರುಗಳು ಹೌದು ಸಹೋದರ ಸರಿ ನಾನು ಹೇಳಿಕೊಡ್ತೇನೆ ದೀಕ್ಷೆ ಪಡೆದುಕೋ ಭಕ್ತಿ ಮಾಡು ಹೀಗೀಗೆ ಮಾಡಬೇಕು ಇದು ಮಾಡು ಹೀಗೆ ಮಾಡಬೇಡ ಈಗ ಅವನು ದೃಢವಾಗಿ ಸಾಧನೆ ಮಾಡಿದ ಮತ್ತು ಕೆಲವೇ ದಿನಗಳಲ್ಲಿ ಅವನಿಗೆ ಸಾಕಷ್ಟು ಉಪಲಬ್ಧಿಯಾಯಿತು ಆ ಕಡೆ ನಾರದರ ಆ ಗುರು ಏನಿದ್ದ ಈಗ ನಾರದನಿಗೆ ಒಂದು ಇಂತಹ ಸಮಸ್ಯೆ ಉದ್ಭವಿಸಿತ್ತು ಏನೆಂದರೆ ಅವನಿಗೆ ಹೇಳಲಾಗಿತ್ತೇನೆಂದರೆ ಇಂದು ಬೆಳಿಗ್ಗೆ ನೀನು ಹೋಗಿ ಅವನನ್ನು ಗುರು ಮಾಡಿಕೊ ಆಗ ನಿನ್ನ ಉದ್ಧಾರವಾಗುವುದು ಬೆಳ್ಳಂಬೆಳಿಗ್ಗೆ ಅವನು ಹೋಗುತ್ತಿದ್ದ ಯಾವುದೋ ಘಾಟ್ ಮೇಲೆ ಸ್ನಾನಕ್ಕಾಗಿ ಮುಂದೆ ಆ ಕಾಲು ಮೀನುಗಾರ ಸಿಕ್ಕಿಬಿಟ್ಟ ಅವನಿಗೆ ಆಗ ಅವನನ್ನು ತನ್ನ ಗುರು ಮಾಡಿಕೊಂಡ ಆಗ ಆ ಕಾಲು ಮೀನುಗಾರ ಅವನಿಗೆ ಹೇಳಿದ ಈ ನಾಮ ಜಪಿಸುವ ಋಷಿಗಳೇ ಆಗ ನಿಮ್ಮ ಕಲ್ಯಾಣವಾಗುವುದು ಈಗ ಹೇಳುವ ಅರ್ಥವೇನೆಂದರೆ ಪುಣ್ಯಾತ್ಮರೇ ನಾವು ಯೋಚಿಸುತ್ತಿದ್ದೆವು ಏನೆಂದರೆ ಕಾಲು ಒಬ್ಬ ಸಿಂಪಲ್ ಸಾಧಾರಣ ವ್ಯಕ್ತಿ ಒಬ್ಬ ಮೀನುಗಾರನಾಗಿದ್ದ ಮತ್ತು ಅವನನ್ನು ನಾರದ ಗುರು ಮಾಡಿಕೊಂಡ ಆದರೂ ಅವನ ಆ ಮಟ್ಟದಲ್ಲಿ ಉದ್ಧಾರವಾಯಿತು ಈಗ ಆ ಸಮಯ ಅವನು ಕಾಲು ಮೀನುಗಾರನಾಗಿರಲಿಲ್ಲ ಅವನು ಎಲ್ಲಾ ದುಷ್ಟತನ ಬಿಟ್ಟಿದ್ದ ಅವನೊಬ್ಬ ಸಂತನಾಗಿದ್ದ ಆದರೆ ನಾವು ಮತ್ತೂ ಅವನ ಮೇಲಿರುವ ಧೋರಣೆ ಬದಲಾಯಿಸುವುದಿಲ್ಲ ಅವನನ್ನು ಮತ್ತೂ ಮೀನುಗಾರನೆಂದೇ ಹೇಳುತ್ತಿದ್ದೆವು ಮೀನುಗಾರನೆಂದು ಆದರೆ ಅವರು ಪರಮಸಂತರಾಗಿದ್ದರು ಈಗ ಈ ಸಂದೇಹಗಳನ್ನೆಲ್ಲ ಸಮಾಪ್ತಗೊಳಿಸಬೇಕು ಅಂದರೆ ಯಾವುದೇ ಗುರುವಿನಿಂದ ದೀಕ್ಷೆ ಪಡೆದರೆ ಕೆಲಸವಾಗದು ಆ ಗುರು ಕೂಡ ಆ ಮಟ್ಟದ್ದಾಗಿರಬೇಕು ಯಾವ ಮಟ್ಟದ ಸಾಧನೆ ನಾವು ಮಾಡಬಯಸುತ್ತೇವೆ ಹಾಗಾಗಿ ಹೇಳ್ತಾರೆ ಈಗ ನಾರದರಿಗೂ ಸಮಸ್ಯೆ ಇದೇ ಬಂದಿತ್ತು ಸಹೋದರ ಮೀನುಗಾರರನ್ನು ಗುರು ಮಾಡಿಕೊಳ್ಳುವ ಆಗ ಅವರು ಹೇಳಿದ್ದಾರೆ ಏನೆಂದರೆ ನಿನ್ನ ಉದ್ಧಾರ ಮಾಡಿಕೊ ಇಲ್ಲದಿದ್ದರೆ ನಿನ್ನ ದುರ್ಗತಿಯಾಗುವುದು ಆಗ ನಾರದರು ಕೂಡ ಆ ಮೀನುಗಾರರನ್ನು ಗುರು ಮಾಡಿಕೊಂಡಿದ್ದರು ನಂತರ ಅವನು ಉದ್ಧಾರವಾದಾಗ ಅವನು ಸಂಭ್ರಮಿಸುತ್ತಾನೆ ಈಗ ಇಲ್ಲಿ ಅದೇ ಪಾಯಿಂಟ್ಗೆ ಹೇಳ್ತಾರೆಂದರೆ ಕಹ ಇವನ ಏನು ಅವಮಾನವಾಯಿತು ತನ್ನ ಕೆಲಸ ಮಾಡಿಕೊಂಡ ತನ್ನ ಭಕ್ತಿ ಮಾಡಿದ ಮತ್ತು ಇಲ್ಲದಿದ್ರೆ ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ನಾರದರು ಹೋಗುತ್ತಿದ್ರು ಬೊಲ್ಲೆ ಬ್ರಹ್ಮ ವಿಷ್ಣು ಮಹೇಶ ಸುಖದೇವ್ ನಹಿ ತೆರ ಜ್ಞಾನ ಪ್ರವೇಶ ಚಿನ್ಯಾ ನಹಿ ಪುರುಷ ಅವಿನಾಶಿ ಸುಖದೇವ್ ಗರ್ವಯೋ ನೀ ಜನಕೇಹರೋ ಗುರು ಸೋಯಿ गर्भियोनी से छूटो तो ही जनक विधेय का ज्ञान है न्यारा सुखदेव गर्भियोनी अवतारा योनि संकट दे कहाई गर्भियोनी आ आग है वाई योनि संकट दे कहावे वे योनि कोई बिरला पावे पिंड परमंड दो है योनि इच्छा बीज न सुखदेव उन्नी चौदह बोन फिर पलमाही उड़ै फिर पक्षी की नाई तप का तेज ज्ञान असवारा पाया नहीं मुक्ति द्वारा सुख देव ज्ञान ध्यान तप ही ना जब लग राजा गुरु निकी न जैसे गंग अंग पर छारे है तुमरा मोक्ष सुख जनक के द्वारे राजा गुरु जनक तीन लोक तत्सार मेहर करें गुरुदेव जद दे उतरे पार मान्या वचन कल्पना छाडी सुखदेव लगी लगन जद गाड़ी सुखदेव छोड़ी मान बढ़ाई राजा जनक किया गुरु जाई बोले जनक विदेही राजा इंद्री दमन करी किस काजा जा ब्रह्मानंद पद मिला न तो कू ऐसे दर्शत है सब मोको अगर फुलेल हमाम चढ़ाया राजा जनक को आया दस सेंस में जो पटरानी करे खवासी जल हर पानी जरे अंगीठी बड़े तिस नीचे राजा रानी परमल सीचे आओ गर्भ योगेश्वर जोगी हम राजा भोगी रसभोगी जो तुम दे अगन जराई तो झूठा सुखदेव योग कमाई मल्ला गिर रानी तन लावे अगर फुलेल हमाम नवावे ਰਾਜਾ ਰਾਣੀ ਸਭਨ ਸਰੂਪਾ ਸੁਖਦੇਵ ਪੜੇ ਅੰਦਰ ਗੁਪਾ ਅਜਬ ਫੁੱਲੇ ਲਗਾਵੇ ਅੰਗਰੀ ਹਮਰੀਦਰ ਹੈ ਕਾਇਆ ਸਗਰੀ ਰਾਜਾ ਬਿਹੰਸ ਦੇਈ ਜ਼ਬਤਾਰੀ ਹਮੇ ਅਸ্নান ਕਰਾਵੇ ਨਾਰੀ ਕਰ ਅਸ্নান ਤਖਤ ਪਰ ਆਏ ਸੁਖਦੇਵ ਪਰਮ ਗਿਆਨ ਗਉਰਾਏ ਈਗ ਰਾਜਾ ਜਨਕਰੂ ਹੇਲਤਾਰ ਇਹਨੰਦਰੇ के सुखदेव सुनो व्यास के पूता इंद्री लार लगी संजूता मन गुण इंद्री कर्म न जाने व्यास पुत्र तू ज्ञान दीवाने इंद्री कर्म लगाओ किसके है जिव्या लेप नहीं मधुरस के नैन पटल में ईश्वर भागा देखे सकल रूप अनुरागा ही हेल्त ಈಗ ಹಾಗಂತೂ ಪುಣ್ಯಾತ್ಮರೇ ಈ ಜ್ಞಾನವೇನಿದೆ ಪರಮೇಶ್ವರನು ರಾಜ ಜನಕನಿಗೆ ಕೊಟ್ಟಿದ್ದರು ರಾಜ ಜನಕರು ಪರಮೇಶ್ವರನ ಜ್ಞಾನವಂತೂ ಗ್ರಹಿಸಿದ್ದರು ಆದರೆ ಸಾಧನೆ ಅದೇ ಮಟ್ಟದ್ದು ಅವನು ಮಾಡುತ್ತಿದ್ದ ವಿಷ್ಣುವಿನ ಉಪಾಸಕನಾಗಿದ್ದ ಆದರೂ ಪರಮೇಶ್ವರನು ಈ ಜ್ಞಾನ ಇದನ್ನು ಒಂದು ಪಾತ್ರ ಮಾಡಿ ರಾಜ ಜನಕ ಮತ್ತು ಸುಖದೇವ ನಿಮಗೆ ಮತ್ತು ನಮಗೆ ಕೊಟ್ಟಂತಹ ಮಾರ್ಗ ಅದನ್ನು ಗ್ರಹಿಸಿ ಮತ್ತು ಚಿತ್ತವಿಟ್ಟು ಕೇಳಿ ಈಗ ಹೇಳುತ್ತಾರೆ ಏನೆಂದರೆ ನೀವು ಮಾಡುತ್ತಿರುವ ಸಾಧನೆಗಳು ಈಗ ರಾಜ ಜನಕನಂತೂ ಸುಖದೇವನಿಗೆ ಹೇಳುತ್ತಿದ್ದ ಏನೆಂದರೆ ನೀನು ಪ್ರಾಪ್ತಿಸಿಟ್ಟ ಸಿದ್ಧಿಯಿಂದ ಮೋಕ್ಷವಿಲ್ಲ ಮತ್ತು ಪರಮಾತ್ಮ ಕಬೀರರು ಬಯಸುತ್ತಾರೆನೆಂದರೆ ನೀವು ಬ್ರಹ್ಮತನಕ ಮಾಡುತ್ತಿರುವ ಸಾಧನೆಗಳು ಪೂರ್ಣಮಂತ್ರ ನಿಮ್ಮ ಬಳಿ ಇಲ್ಲ ಹಾಗಾಗಿ ಯಾರದೂ ಮೋಕ್ಷವಿಲ್ಲ ಈಗ ರಾಜ ಅಂಬರೀಷ ಏನಿದ್ದರೂ ಸತ್ಯಯುಗದಲ್ಲಿ ಅದೇ ಆತ್ಮ ರಾಜಜನಕರಾದರು ಮತ್ತು ಅದೇ ಆತ್ಮ ರಾಜ ಜನಕನದು ಮತ್ತು ಆ ಸಮಯದಲ್ಲಿ ಮಾಡಿದ ಪುಣ್ಯ ಯಜ್ಞ ಧರ್ಮದ ಪುಣ್ಯಗಳನ್ನು ಏನು ಮಾಡಿದ್ದರು ಸ್ವರ್ಗದಲ್ಲಿ ಮುಗಿಸಿ ನಂತರ ಅದೇ ಆತ್ಮ ಗುರುನಾನಕ ದೇವರು ಆದರು ಇವರು ಸಿಖ್ ಧರ್ಮದ ಪ್ರವರ್ತಕರು ಈಗ ಸತ್ಯಯುಗದಲ್ಲಿ ಪರಮಾತ್ಮ ಹೋದರು ಈ ಆತ್ಮವು ಪರಮಾತ್ಮನ ಮಾತು ಸ್ವೀಕರಿಸಲಿಲ್ಲ ತ್ರೇತಾದಲ್ಲಿ ಬಂದರು ಆಗಲೂ ರಾಜ ಜನಕರಿಗೆ ಸಿಕ್ಕಿದರು ಜ್ಞಾನ ಖಂಡಿತ ಕೇಳಿದರು ಆಧಾರವನ್ನೂ ಮಾಡಿದರು ಆದರೆ ಅದೇ ಪೂಜೆಗಳನ್ನು ಮಾಡಿದರು ಅವರ ಗುರು ಹೇಳಿದಂತೆ ಮತ್ತು ಅದೇ ಆತ್ಮ ನಂತರ ನಾನಕರ ರೂಪದಲ್ಲಿ ಈ ಭಾರತ ದೇಶದಲ್ಲಿ ಅಂದರೆ ಪಶ್ಚಿಮ ಪಾಕಿಸ್ತಾನ ವರ್ತಮಾನದಲ್ಲಿ ಮೊದಲು ಭಾರತವಾಗಿತ್ತು ಅಲ್ಲಿ ಕಾಲು ರಾಮ್ ಮೆಹ್ತಾ ಅವರ ಮನೆಯಲ್ಲಿ ಅವರ ಜನ್ಮವಾಯಿತು ಅವ್ರ ಆಕಾಶ್ ಹಾಗೆ ನಂತರ ನಾನಕರಿಗೆ ಪರಮಾತ್ಮ ಸಿಕ್ಕಿದ್ದರು ಬೇ ನದಿ ಬಳಿ ಮತ್ತು ಅವರಿಗೆ ಜ್ಞಾನ ನೀಡಿದರು ಆಗ ಪುಣ್ಯಾತ್ಮನ ಉದ್ಧಾರವಾಯಿತು ಹಾಗೆಯೇ ಈ ರೀತಿ ಅದೇ ದೃಷ್ಟಿಕೋನದಿಂದ ಭಗವಂತ ಪರಮಾತ್ಮ ಕಬೀರರು ನಮಗೆ ಹೇಳಬಯಸುವರೇನೆಂದರೆ ಯಾವ ಸಾಧನೆಗಳನ್ನು ಈ ಋಷಿಗಳು ಮಾಡುತ್ತಿದ್ದರು ಅವು ಹೇಗಿವೆ ಬೇಸಿಗೆ ಕಾಲದಲ್ಲಿ ಗಂಧದ ಮರಗಳು ಬಹಳ ತಂಪಾಗಿರುತ್ತವೆ ಗಂಧದ ಮರ ಮತ್ತು ಈ ಸರ್ಪಗಳು ಏನಿರುತ್ತವೆ ಸೆಕೆಯಿಂದ ಶೀತಲತೆ ನೆಮ್ಮದಿ ಪಡೆಯಲು ಈ ಗಂಧದ ಮರಗಳನ್ನು ಸುತ್ತಿಕೊಳ್ಳುತ್ತವೆ ಈಗ ಪರಮಾತ್ಮ ಹೇಳ ಬಯಸುತ್ತಾರೆ ಏನೆಂದರೆ ಹೀಗೆ ಗಂಧದ ಮರಕ್ಕೆ ಸುತ್ತಿ ಮತ್ತು ಹಾವುಗಳು ಶಾಂತಿ ಪ್ರಾಪ್ತಿಸಲು ಬಯಸುತ್ತವೆ ಆದರೆ ಅದು ಆಗದು ಏಕೆಂದರೆ ಶರೀರವಂತೂ ತಂಪಾಯಿತು ಯಾವ ಕಾರಣದಿಂದ ಅದು ಅನಾನುಕೂಲಗೊಂಡಿದೆ ಅದರ ಒಳಗೆ ವಿಷವಿದೆ ಆ ವಿಷದ ಕಾರಣದಿಂದಾಗಿ ಅದು ವ್ಯಾಕುಲಗೊಂಡಿದೆ ಮತ್ತು ಆ ವಿಷವೇನಿದೆ ಅದರ ನಾಶವಾಗದ ಹೊರತು ಅದಕ್ಕೆ ಶಾಂತಿ ಸಿಗದು ಹಾಗಾಗಿ ಹೀಗೆ ಪರಮಾತ್ಮ ಹೇಳಬಯಸ್ತಾರೆ ಏನೆಂದರೆ ಚಂದನ್ ತನ್ ಅರ್ಥಾತ್ ಅದರ ದುಃಖದ ಕಾರಣ ನಾಶವಾಗುವುದಿಲ್ಲ ಹಾಗಾದರೆ ಹೇಳುವ ಅರ್ಥವೇನೆಂದರೆ ನೀವು ಯಾವ ರೀತಿ ಸಾಧನೆಗಳನ್ನು ಮಾಡುತ್ತಿದ್ದೀವಿರಿ ಇದರಿಂದ ನಿಮಗೆ ಅನಿಸುವುದೇನೆಂದರೆ ನಾವು ಏನೋ ಸ್ವಲ್ಪ ಭಕ್ತಿ ಮಾಡುತ್ತಿದ್ದೇವೆಂದು ನೀವು ಸಂತುಷ್ಟತೆಯನ್ನು ಅನುಭವಿಸುವಿರಿ ಆದರೆ ಯಾವ ಕಾರಣದಿಂದ ನಿಮಗೆ ದುಃಖವಾಗುದೆಂದರೆ ಪಾಪಕರ್ಮಗಳ ಕಾರಣದಿಂದ ಮತ್ತು ಸತ್ಯ ಸಾಧನೆ ಸಿಗದೇ ಇರುವುದರಿಂದ ಆ ಪಾಪಗಳು ನಾಶವಾಗುವುದಿಲ್ಲ ಎಲ್ಲಿಯವರೆಗೂ ಆ ಪಾಪ ರೂಪಿ ವಿಷ ನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ನಿಮಗೆ ಶಾಂತಿ ಸಿಗಲಾರದು ಏಕೆಂದರೆ ನೀವು ಮಾಡುತ್ತಿರುವ ಸಾಧನೆಗಳು ಹೀಗಿವೆ ಹೇಗೆ ಎಂದರೆ ಹಾವು ಗಂಧದ ಮರಕ್ಕೆ ಸುತ್ತಿ ಅನುಭವಿಸಿ ಭಾವಿಸುತ್ತದೆ ನನಗೆ ಸ್ವಲ್ಪ ನೆಮ್ಮದಿ ಸಿಗುತ್ತಿದೆ ಎಂದು ಆದರೆ ಆ ನೆಮ್ಮದಿ ಸರಿಯಾದುದಲ್ಲ ಅದಂತೂ ಆ ವಿಷದ ಕಾರಣ ಆ ವಿಷ ನಾಶವಾದಾಗಲೇ ನೆಮ್ಮದಿ ಸಿಗುವುದು ಮುಂದೆ ಹೇಳ್ತಾರೇನೆಂದರೆ सीप माही जो मोती मुक्ता हल बाहर खारा नीर हला हल सर्वस्तु तो अंदर लीनी सुख चमीन को दिख देनी सुख चमीन मिलता ना बाई तो स्वाति सीप सब ऐली जाही सुख चमीन कीटक कर लागै जब मोती सो है गल दागे खारा नीर गंद हो जावे दोपड़ खुले कौन चितावे सुख चमीन सतगुरु जल माही ಸ್ವಾತಿಪ್ ಕಾ ಮೇಲ್ ಕರಾ ಐಸೆ ಸದ್ಗುರು सतगुरु ಜಗಾಸಿ ತೋಪಾವೆ ಪಾವ ಪದ ಅವಿನಾಶಿ ಸದ್ಗುರು ಹೋ ಆಯಾ ಜಿನೇ खारा नीरा ಬತಾಯಾ खंड होत ಖಾರಾ हीरा ಈಗ ಹೇಳು ಬಯಸ್ತಾರೆ ಏನೆಂದರೆ ಪರಮಾತ್ಮಾ ಕಬೀರರು ಗರೀಬ್ ದಾಸರಿಗೆ ಜ್ಞಾನ ಏನು ಕೊಟ್ಟಿದ್ದರು ಇಲ್ಲಿ ಈ ಇಬ್ಬರ ಏಕೆಂದರೆ ಇಬ್ಬರು ಋಷಿಗಳು ವಿಷ್ಣುವಿನ ಉಪಾಸಕರಾಗಿದ್ದರು ಹೇಳುತ್ತಾರೆ ಏನಂದ್ರೆ ಒಂದು ಸಿಂಪಿ ಇರುತ್ತದೆ ಯಾವ ರೀತಿ ಅಂದರೆ ನೀವು ಶಂಖ ನೋಡಿದಂತೆ ಶಂಖ ಹಾಗೆಯೇ ಒಂದು ಚಪ್ಪಟೆಯಾದ ಹುಳು ಇರುತ್ತದೆ ಅದರ ಮೇಲೆ ಒಂದು ಕವರ್ ಇರುತ್ತದೆ ಅದರ ಬಾಡಿ ಚಪ್ಪಟೆಯಾಗಿರುತ್ತದೆ ಶಂಖದಂತೆ ಅದರ ಮೆಟೀರಿಯಲ್ ಇರುತ್ತದೆ ಗಟ್ಟಿಯಾಗಿರುತ್ತದೆ ಹಾಗಾಗಿ ಆ ಸುಖಚ್ ಆ ಸಿಂಪಿ ಏನಿರುತ್ತದೆ ಅದು ಉಪ್ಪು ಸಮುದ್ರದಲ್ಲಿ ಇರುತ್ತದೆ ಮತ್ತು ಮೇಲೆ ಆಕಾಶದಲ್ಲಿ ಮಳೆಯಾಗುತ್ತಿದ್ದರೆ ಮತ್ತು ಅದರ ಬಾಯಿ ತೆರೆದಿದ್ದರೆ ಆ ಸಮಯ ಅದು ಏನು ಮಾಡುತ್ತದೆ ಒಂದು ಹನಿ ನೀರು ಮೇಲಿನ ಆಕಾಶದ ಜಲವನ್ನು ತೆಗೆದುಕೊಳ್ಳುತ್ತದೆ ಸ್ವಾತಿ ನಕ್ಷತ್ರ ಹೇಳುತ್ತಾರೆ ಅದನ್ನು ಮತ್ತು ಅದು ಆ ಹನಿಯನ್ನು ತೆಗೆದುಕೊಂಡು ಪುನಃ ತನ್ನ ಬಾಯಿಯನ್ನು ಮುಚ್ಚುತ್ತದೆ ಮತ್ತು ಸಮುದ್ರದಲ್ಲಿ ಕೆಳಗೆ ಹೋಗುತ್ತದೆ ಈಗ ಅದರಲ್ಲಿ ಏನಾಗುತ್ತದೆ ಅಂದರೆ ಸಿಂಪಿ ಬಾಯಿಯ ಮೇಲೆ ಒಂದು ಮಾಂಸದಂತೆ ಅಂಟಿಕೊಳ್ಳುತ್ತದೆ ತನ್ನ ಆಟೋಮೆಟಿಕಲ್ ಸಿಸ್ಟಮ್ ಆಗಿದೆ ಇದು ಮೇಲೆ ಒಂದು ಮಾಂಸದ ಕವರ್ನಂತೆ ಆಗುತ್ತದೆ ಅದರದೇ ಬಾಡಿಯಿಂದ ಮತ್ತು ಅಲ್ಲಿಂದ ಆ ಸಿಂಪಿಯಲ್ಲಿ ಅಂದರೆ ಅದರ ಒಳಗಡೆ ಮುತ್ತು ಆಗಲು ಆರಂಭಿಸುತ್ತದೆ ಯಾವಾಗ ಆ ಮುತ್ತು ಪರಿಪಕ್ವವಾಗುತ್ತದೆಯೋ ಪರಿಪಕ್ವವಾಗುತ್ತಲೇ ಆ ಮೇಲಿನ ಮಾಂಸದಲ್ಲಿ ಒಂದು ವಿಶೇಷ ಸುವಾಸನೆ ಬರಲಾರಂಭಿಸುತ್ತದೆ ಯಾವುದು ಆ ಸಿಂಪಿಯ ಮುಖದ ಮೇಲೆ ಕವರ್ ಆಗಿ ಇರುತ್ತದೆ ಆ ತೆಳ್ಳಗಿನ ಮುಖದಂತಿರುವ ಮಾಂಸದ ವಿಶೇಷ ವಾಸನೆ ಬರುತ್ತದೆ ಪೂರ್ತಿ ತೆಳ್ಳಗೆ ಇರುವ ಉದ್ದದ ಮುಖವೂ ಇರುವ ಒಂದು ಮೀನು ಇರುತ್ತದೆ ಅದನ್ನು ಸುಕಚ್ ಮೀನು ಎಂದು ಹೇಳಿದ್ದಾರೆ ಸಂತರು ಆ ವಾಸನೆ ಬರುವುದರಿಂದ ಅದನ್ನು ತಿನ್ನುವ ಉದ್ದೇಶದಿಂದ ಆ ಸಿಂಪಿಯ ಆ ಮಾಂಸದ ಕವರ್ ಮೇಲೆ ಹೇಗೆಂದರೆ ಮೇಲೆ ಒಂದು ಪುಟ್ಟದಾದ ಕವರಿನಂತಿರುತ್ತದೆ ಅದನ್ನು ತಿನ್ನುವ ಉದ್ದೇಶದಿಂದ ಹೀಗೆ ಹೊಡೆತ ಕೊಡುತ್ತದೆ ಹೊಡೆಯುತ್ತಲೇ ಅಲ್ಲಿ ತಿನ್ನುವಂಥದ್ದು ಏನೂ ಇರುವುದಿಲ್ಲ ಅದು ಹೊಡೆದು ಹೋಗುತ್ತದೆ ಅದರ ಬಾಯಿ ಅಡ್ಡಲಾಗುತ್ತದೆ ಆಗ ಮುತ್ತು ತಕ್ಷಣ ಸಮುದ್ರದಲ್ಲಿ ಬಿದ್ದು ಹೋಗುತ್ತದೆ ಈಗ ಇಲ್ಲಿ ಈ ಆಧ್ಯಾತ್ಮಿಕ ಮಾರ್ಗವನ್ನು ಕ್ಲಿಯರ್ ಮಾಡಲು ಸ್ಪಷ್ಟಗೊಳಿಸಲು ಹೇಗೆ ತಿಳಿಸಲು ಬಯಸಲಾಗುತ್ತದೆ ಎಂದರೆ ಈಗ ನೀವು ಉಪದೇಶ ಪಡೆದಿರಿ ಉಪದೇಶ ಪಡೆದಂತೂ ಆಯಿತು ನೀವು ಅಂತೆಯೇ ನಿಮಗೆ ಸಾರನಾಮ ಸಿಕ್ಕಿಲ್ಲವಾದರೆ ಸತ್ಯನಾಮದ ತನಕ ನಿಮ್ಮ ಭಕ್ತಿ ನಡೆಯುತ್ತಿರುತ್ತದೆ ಅಂದರೆ ಮೊದಲು ಪರಮಾತ್ಮನು ಈ ಸಾರನಾಮವನ್ನು ಸಾರ್ವಜನಿಕಗೊಳಿಸುವ ಆದೇಶ ಕೊಟ್ಟಿರಲಿಲ್ಲ ಯಾರಿಗೂ ಈಗ ಈ ದಾಸನ ಮೇಲೆ ಕೃಪೆ ತೋರಿದ್ದಾರೆ ಇದನ್ನು ಸಾರ್ವಜನಿಕಗೊಳಿಸಲು ಹಾಗಾಗಿ ಇದರ ಮೊದಲು ಏನು ಭಕ್ತಿಯವರು ಮಾಡುತ್ತಿದ್ದರೂ ಪರಮಾತ್ಮನು ಸ್ವತಃ ಒಂದು ಮಂತ್ರ ಕೂಡ ತಂದು ಇವರಿಗೆ ನೀಡಿದ್ದರು ಇವೆರಡೂ ಮಂತ್ರಗಳ ಜಪದಿಂದಲೂ ಮೋಕ್ಷ ಸಾಧ್ಯವಿರಲಿಲ್ಲ ಇವೆರಡೂ ಮಂತ್ರಗಳಿಂದ ಸತ್ಯನಾಮನಿಂದಲೂ ಮೋಕ್ಷ ಸಾಧ್ಯವಿರಲಿಲ್ಲ ಈ ಸಾರನಾಮ ಎಲ್ಲಿವರೆಗೆ ಸಿಗುವುದಿಲ್ಲವೋ ಈಗ ಹೇಳುತ್ತಾರೆೇನೆಂದರೆ ಒಂದೊಮ್ಮೆ ಸತ್ಯನಾಮ ನಿಮಗೆ ಪ್ರಾಪ್ತವಾಯಿತು ಪರಮಾತ್ಮ ನಿಗದಿತವಾಗಿ ಸತ್ಯನಾಮ ಕೊಡುತ್ತಿದ್ದರು ಅವರಿಗೆ ಗುಪ್ತವಾಗಿರಿಸುವ ಆದೇಶವನ್ನು ನೀಡುತ್ತಿದ್ದರು ಸಾರನಾಮ ಸಿಗದಿದ್ದರೆ ಏನಾಗುತ್ತದೆ ಅಂದರೆ ಮತ್ತೆ ಅವನು ಇಲ್ಲಿಯೇ ಕಾಲನ ಜಾಲದಲ್ಲಿ ಉಳಿಯುತ್ತಾನೆ ಹಾಗಾಗಿ ಇಲ್ಲಿ ಹೇಳುತ್ತಾರೇನೆಂದರೆ ಅಂದರೆ ವ್ಯರ್ಥ ಹಾಗೆ ಪೂರ್ಣ ಗುರು ಸಿಗಬೇಕು ಯಾರ ಬಳಿ ಕಂಪ್ಲೀಟ್ ಜ್ಞಾನವಿರುತ್ತದೆ ಮತ್ತು ಸಮಾಧಾನವಿರಬೇಕು ಆಗ ಸಾಧ್ಯ ಈಗ ಹೇಳಬಯಸುತ್ತಾರೆಂದರೆ ರಾಜ ಜನಕನ ಮಾಧ್ಯಮದಿಂದ ಪರಮಾತ್ಮ ನಮಗೆ ಜ್ಞಾನ ನೀಡ ಬಯಸುತ್ತಾರೆ ಈಗ ರಾಜ ಜನಕನನ್ನು ಪಾತ್ರಧಾರಿ ಮಾಡಲಾಗಿದೆ ಸುಖದೇವನಿಗೂ ಒಬ್ಬ ಪಾತ್ರಧಾರಿ ಮಾಡಲಾಗಿದೆ ಕಬೀರ ಪರಮೇಶ್ವರರು ನಮಗೆ ಜ್ಞಾನ ನೀಡಬಯಸುತ್ತಾರೆ ನಿಮಗೆ ಮತ್ತು ನಮಗೆ ಏನು ಹೇಳುತ್ತಾರೆಂದರೆ ಹೇಗೆ ರಾಜ ಜನಕ ತಿಳಿಸುತ್ತಿದ್ದಾನೆ ಸುಖದೇವನಿಗೆ ಏನಂದರೆ ನೀನು ನಿನ್ನ ಬಗ್ಗೆ ಹೀಗೆ ಹೇಳುತ್ತಿದ್ದೆ ಅಂದರೆ ನಾನು ಇಂದ್ರಿಯಗಳನ್ನು ನಿಯಂತ್ರಿಸಿದ್ದೇನೆ ಹಾಗಾಗಿ ಹೇಳ್ತಾರೆ ಇಂದ್ರಿ ದಮನಕರಿ ಕಿಸ್ಕಾದ ಇಂದ್ರಿಯಗಳ ನೀನು ಹಠ ಯೋಗ ಮಾಡಿ ಇಂದ್ರಿಯಗಳನ್ನು ಒಂದೊಮ್ಮೆ ಕಂಟ್ರೋಲ್ ಮಾಡಲು ಪ್ರಯತ್ನಿಸಿದರೆ ಇವುಗಳ ದೋಷವೇನು ಹೇಳ್ತಾರೆ ಹೇಳ್ತಾರೇನೆಂದರೆ ಇಂದ್ರಿ ಈಗ ನೀವು ಜೇನುತುಪ್ಪ ತಿನ್ನುತ್ತೀರಿ ಅದು ನಾಲಗೆಯ ಮೇಲೆ ಅಂಟಿಕೊಂಡಿರಲ್ಲ ನಿನ್ನ ಮನಸ್ಸಿನ ಆದೇಶವಾಯ್ತೇನೆಂದರೆ ಈ ವಸ್ತು ಬೇಕು ತಿನ್ನಲು ನಿನ್ ತಿಂದೆ ಇಂದ್ರಿಯವು ತನ್ನ ಕೆಲಸ ಮಾಡಿತು ಅದು ಮುಂದಕ್ಕೆ ಸರಿಯಿಸಿತು ಹಾಗಾಗಿ ಆ ಮಧುವಿನ ಆ ಜೇನುತುಪ್ಪದ ನಾಲಗೆಯ ಮೇಲೆ ಯಾವುದೇ ಅದರ ಲಿಂಕ್ ಉಳಿಯಲಿಲ್ಲ ಅದರ ಯಾವ ಪ್ರಭಾವವೂ ಉಳಿಯಲಿಲ್ಲ ಒಂದೊಮ್ಮೆ ಹೀಗೆ ನೀವು ನಿಮ್ಮ ಈ ಮನಸ್ಸನ್ನು ಆಧ್ಯಾತ್ಮ ಜ್ಞಾನರೂಪಿ ಒಂದು ಹಗ್ಗದಿಂದ ಕಟ್ಟಿದರೆ ನಂತರ ಈ ಹಠಯೋಗದ ಯೋಗದ ಅಗತ್ಯವಿಲ್ಲ ಮತ್ತು ನೀನು ಹೀಗೆ ಹೇಳುತ್ತಿದೆಯಾ ನಾನು ನನ್ನನ್ನು ನಾನು ಕಂಟ್ರೋಲ್ ಮಾಡಿದೆ ಇಂದ್ರಿಯ ಗೆದ್ದೆ ಅಂದರೆ ಇದು ನಿನ್ನ ತಪ್ಪು ನಂಬಿಕೆ ಹೇಳುತ್ತಾರೆ ಏನಂದರೆ ಮತಂಗ್ ಪತಂಗ್ ಸೆರಂಗ್ ಭರಂಗ ಎಂದಿರಿ ಏಕ್ ಠಗೋತಿಸ್ ಮತಂಗ್ ಪತಂಗ್ ಸೆರಂಗ್ ಭರಂಗ ಹೇಳ್ತಾರೆ ಮುಗ್ಧ ವ್ಯಕ್ತಿಗಳೇ ನೀವು ನಿಮ್ಮ ಕರ್ಮ ಬಿಗಡಾಯಿಸ್ತಿದ್ದೀರಿ ಹೇಗಂದ್ರೆ ಕುರಂಗ್ ಜಿಂಕೆ ಇರುತ್ತದೆ ಕುರಂಗ್ ಅದರ ಕಿವಿಯ ವಿಷಯವಾಗಿರುತ್ತದೆ ಶಬ್ದ ಶಬ್ದದ ವಿಷಯ ಮೇಲೆ ಅದು ಬಹಳ ಗಮನವಿಡುತ್ತದೆ ಅದು ಅಷ್ಟು ವಿವಶವಾಗುತ್ತದೆ ಅಂದರೆ ಜಿಂಕೆ ಹಿಡಿಯುವಾತ ಮೃಗ ಹಿಡಿಯುವಾತ ಒಬ್ಬ ಶಿಕಾರಿ ಒಂದು ಪ್ರಕಾರದ ಒಂದು ರಾಗ ಮೂಡಿಸುತ್ತಾನೆ ಸಾರಂಗಿ ಅಥವಾ ತನ್ನ ಯಾವುದೋ ವಾದ್ಯದಿಂದ ಮತ್ತು ಆ ರಾಗವನ್ನು ಕೇಳುವ ಕಾರಣ ಜಿಂಕೆ ಇಷ್ಟು ವಿವಶವಾಗುತ್ತದೆ ಜಿಂಕೆ ಬಂದು ಆ ಶಿಕಾರಿಯ ಮುಂದೆ ಹೀಗೆ ಮುಖ ಮಾಡುತ್ತದೆ ಮತ್ತು ಆ ರಾಗದ ಮೇಲೆ ಇಷ್ಟೊಂದು ಮೋಹಿತಗೊಳ್ಳುತ್ತದೆ ಮತ್ತು ಅವನು ಅದನ್ನು ಹಿಡಿದು ಕೊಂಡೊಯ್ಯುತ್ತಾನೆ ಮತ್ತು ಅದರ ಮೃತ್ಯುವಿಗೆ ಕಾರಣವಾಗುತ್ತದೆ ಆ ರಾಗದ ವಿಷಯ ನಂತರ ಹೇಳುತ್ತಾರೆಂದರೆ ಮತಂಗ್ ಆನೆ ಇರುತ್ತದೆ ಆನೆಯೊಳಗೆ ಈ ಕಾಮ ಇಚ್ಛೆ ಬಹಳ ಅಧಿಕವಾಗಿರುತ್ತದೆ ಆನೆ ಹಿಡಿಯುವವರು ಏನು ಮಾಡುತ್ತಾರೆಂದರೆ ಒಂದು ಹೆಣ್ಣು ಆನೆಯನ್ನು ಟ್ರೈನ್ ಮಾಡುತ್ತಾರೆ ಮತ್ತು ಒಂದು ದೊಡ್ಡ ಗುಂಡಿ ತೋಡಿರುತ್ತಾರೆ ಸಾಕಷ್ಟು ಉದ್ದಗಲ ತೋಡಿರುತ್ತಾರೆ ಐದೇಳು ಅಡಿ ಉದ್ದ ಅಗಲ ಮತ್ತು ಅದರ ಮೇಲೆ ಕವರ್ ಮಾಡಿದಂತೆ ಮುಚ್ಚಿರುತ್ತಾರೆ ಸಣ್ಣ ಪುಟ್ಟ ಕಟ್ಟಿಗೆಯಿಂದ ಅದರ ಮೇಲೆ ಮಣ್ಣು ಹಾಕಿ ಬಿಡುತ್ತಾರೆ ಮಣ್ಣಿನ ಮೇಲೆ ಹುಲ್ಲು ಹಾಕಿರುತ್ತಾರೆ ಹಚ್ಚ ಹಸಿರು ಹುಲ್ಲು ಕಿತ್ತು ಹಾಕಿರುತ್ತಾರೆ ಅದರ ಮೇಲೆ ನೀರು ಚಮಕಿಸುತ್ತಾರೆ ಮತ್ತು ಹೆಣ್ಣಾನೆಯನ್ನು ಆನೆಗಳ ಗುಂಪಲ್ಲಿ ಬಿಡುತ್ತಾರೆ ಅದು ಹೋಗಿ ಆನೆಯನ್ನು ಸ್ಪರ್ಶಿಸುತ್ತದೆ ತನ್ನ ದೇಹದಿಂದ ಅದನ್ನು ಉತ್ತೇಜಿತಗೊಳಿಸುವುದಕ್ಕೆ ಆನೆ ಉತ್ತೇಜಿತಗೊಂಡು ಎರಡು ನಾಲ್ಕು ಆನೆ ಅದರ ಹಿಂದೆ ಹೊರಟು ಬರುತ್ತವೆ ಮತ್ತು ಹೆಣ್ಣಾನೆ ಓಡುತ್ತದೆ ಮರಳಿ ಬಂದ ದಿಕ್ಕಿನಲ್ಲಿಯೇ ಎಲ್ಲಿಂದ ಅದನ್ನು ಬಿಡಲಾಗಿತ್ತು ಅದು ನೇರವಾಗಿ ಓಡಿಬರುತ್ತದೆ ಮೊದಲಂತೂ ಆನೆಗಳು ಅದರ ಹಿಂದೆ ಓಡಿ ಬರುತ್ತವೆ ನಂತರ ಅದು ದಾರಿಯನ್ನು ಬದಲಿಸಿ ಏಕೆಂದರೆ ಅದಕ್ಕೆ ತಿಳಿದಿದೆ ಆ ಕಡೆ ಹೋಗಬಾರದೆಂದು ಆ ಸ್ಥಳ ಬಿಟ್ಟು ಎಲ್ಲಿ ಕಂದಕ ಮಾಡಿರುತ್ತಿದ್ದರು ಅದರ ಸೈಡ್ನಿಂದ ತಿರುಗಿ ಅಲ್ಲಿಂದ ನಂತರ ಆನೆಗಳು ಅದರ ಕಡೆ ಓಡುತ್ತಿದ್ದಾಗ ಈ ರೀತಿ ಹಿಂಬಾಲಿಸುವಾಗ ಅದು ತಕ್ಷಣ ಆ ಕಡೆ ಒಮ್ಮೆಲೆಯ ದಾರಿ ಕತ್ತರಿಸಿ ನೇರವಾಗಿ ಓಡುತ್ತದೆ ಅಂದರೆ ಅದಕ್ಕೆ ಈ ರೀತಿ ಟ್ರೈನ್ ಮಾಡಿಟ್ಟಿದ್ದಾರೆ ಅದು ಒಮ್ಮೆ ಈ ಕಡೆ ಓಡುತ್ತದೆ ಅದು ಸ್ವತಃ ಸೈಡ್ನಿಂದ ಬರುತ್ತದೆ ಮತ್ತು ನೇರವಾಗಿ ಓಡುತ್ತದೆ ಹಾಗಾಗಿ ಆನೆಗಳು ಕೂಡ ನೇರವಾಗಿ ಓಡುತ್ತವೆ ಅದರ ಹಿಂದೆ ಮತ್ತು ಆ ಕಂದಕದಲ್ಲಿ ದಡಧಡಕನೆ ಮೂರು ನಾಲ್ಕು ಒಟ್ಟಾಗಿ ಬೀಳುತ್ತವೆ ಮತ್ತು ಬಿದ್ದ ನಂತರ ಇಡೀ ದಿನ ಗೀಳಿಡುತ್ತಾ ಇರುತ್ತವೆ ಮತ್ತು ಆನೆ ಹಿಡಿಯುವವರು ಮೇಲೆ ನಿಂತು ಅವರು ಉದ್ದುದ್ದ ಭರ್ಜಿಗಳಿಂದ ಅವುಗಳ ತಲೆಯ ಮೇಲೆ ಹೊಡೆಯುತ್ತಿರುತ್ತಾರೆ ಎರಡು ಮೂರು ದಿನ ಅವುಗಳಿಗೆ ಆಹಾರ ಸಿಗುವುದಿಲ್ಲ ಆಯಾಸಗೊಂಡು ಅವು ಶರಣಾಗುತ್ತವೆ ನಂತರ ಅವುಗಳನ್ನು ಹಿಡಿದು ತರುತ್ತಾರೆ ಈಗ ಏನು ಹೇಳ್ತಾರೆ ಅಂದ್ರೆ ನಂತರ ಪತಂಗ ಈಗ ಮಳೆಗಾಲದಲ್ಲಿ ನೀವು ನೋಡುವಿರಿ ಲೈಟ್ ಮೇಲೆ ಮೊದಲು ದೀಪಗಳಿರುತ್ತಿದ್ದವು ಕವರ್ ಇಲ್ಲದಂತಹವು ಮತ್ತು ಈ ಜೀವ ಜಂತು ಪತಂಗ್ ಹಾರಿ ನೇರ ಆ ದೀಪದ ಮೇಲೆ ಬಿದ್ದು ಬಿಡುತ್ತಿದ್ದವು ಮತ್ತು ಸುಟ್ಟು ಸಾಯುತ್ತಿದ್ದವು ಅವುಗಳ ಸಾಮರ್ಥ್ಯದ ಮಾತಲ್ಲ ಅವು ಅಷ್ಟು ವಿವಶವಾಗಿವೆ ಆ ರೂಪದ ಮೇಲೆ ಅಷ್ಟು ಆಸಕ್ತವಾಗುತ್ತವೆ ಅವು ಸಾಯುತ್ತವೆ ಸರಿಯುವುದಿಲ್ಲ ನಂತರ ಹೇಳುತ್ತಾರೆ ಏನೆಂದರೆ ಶೃಂಗ್ ಶೃಂಗ್ ಅಂದರೆ ಮೀನು ಆಗಿದೆ ಈಗ ಮೀನು ಹಿಡಿಯವನು ಏನು ಮಾಡುತ್ತಾನೆಂದರೆ ಒಂದು ಲೋಹದ ಅಂದರೆ ಒಂದು ತಂತಿಯ ಮುಳ್ಳು ಮಾಡುವನು ಮತ್ತು ಆ ಮುಳ್ಳಲ್ಲಿ ಒಂದು ಮಾಂಸದ ಚೂರನ್ನು ಚುಚ್ಚಿಡುತ್ತಾನೆ ಮತ್ತು ಆ ಹುಕ್ಕನ ಆ ಮುಳ್ಳಿಗೆ ದಾರ ಕಟ್ಟಿ ಅದನ್ನು ನೀರಲ್ಲಿ ಹಾಕಿಬಿಡುತ್ತಾನೆ ಮತ್ತು ಮೀನು ಅದನ್ನು ತಿನ್ನಲು ಬಹಳ ಆತುರವಾಗಿ ಕಚ್ಚಿಬಿಡುತ್ತದೆ ಹೀಗೆ ಅದನ್ನು ಹಿಡಿಯುತ್ತದೆ ಈ ರೀತಿ ಹಿಡಿದಾಗ ಅವನು ಎಳೆಯುವನು ಮೀನು ಮಾಂಸ ತಿನ್ನಲು ಬಯಸುತ್ತದೆ ಆದರೆ ಮುಳ್ಳು ಅದರ ಗಂಟಲಲ್ಲಿ ಸಿಕ್ಕಿಕೊಳ್ಳುತ್ತದೆ ನಂತರ ಅದನ್ನು ಹಿಡಿದು ಹೊರಗೆ ಅಪ್ಪಳಿಸುತ್ತಾನೆ ಅದರ ಮೃತ್ಯುವಿನ ಕಾರಣವಾಯಿತು ಅದರ ನಾಲಗೆಯ ಸ್ವಾದಾಯ ರುಚಿ ನಂತರ ಹೇಳ್ತಾರೆ ಭ್ರಂಗ ಎಂದು ಭ್ರಮರಕ್ಕೆ ಹೇಳುತ್ತಾರೆ ಭ್ರಮರಕ್ಕೆ ಭ್ರಮರ ಏನು ಮಾಡುತ್ತದೆ ಅಂದರೆ ಹೂವಿನ ಮೇಲೆ ಹೋಗಿ ಕುಳಿತುಕೊಳ್ಳುತ್ತದೆ ಮತ್ತು ಸಂಜೆ ವೇಳೆ ಏಳಲ್ಲ ಏಕೆಂದರೆ ಅದಕ್ಕೆ ಬಹಳ ಆನಂದ ಆಗುತ್ತಿರುತ್ತದೆ ಮೂಗು ಇಂದ್ರಿಯ ಅದರದು ಬಹಳ ಅದಕ್ಕೆ ಪ್ರಭಾವಿತವಾಗಿದೆ ಮತ್ತು ಸುಗಂಧವನ್ನು ಅದು ಬಿಡದು ಮತ್ತು ರಾತ್ರಿ ವೇಳೆ ಆ ಹೂವು ಮುಚ್ಚುತ್ತದೆ ಭ್ರಮರ ಬೆಳಗಿನ ವೇಳೆಗಾಗಲೇ ಅದರಲ್ಲಿ ಸತ್ತಿರುತ್ತದೆ ಈಗ ಪರಮಾತ್ಮ ಹೇಳಬಯಸ್ತಾರೆ ಏನೆಂದರೆ ಈ ಕಾಲನು ಹೇಳುತ್ತಾರೆ ಆ ಪ್ರಾಣಿಗಳಿಗಂತೂ ಒಂದೊಂದು ವಿಕಾರವಿತ್ತು ಮತ್ತು ಆ ವಿಕಾರವು ಅವುಗಳ ಸಾವಿಗೆ ಕಾರಣವಾಯಿತು ಕಸ ಆಸ ಮತ್ತು ಮನುಷ್ಯ ಜೀವನದಲ್ಲಿ ಕಾಲನು ಈ ಐದು ವಿಕಾರಗಳನ್ನು ಹಚ್ಚಿಟ್ಟಿದ್ದಾನೆ ಅಂದರೆ ಇವನು ಭಕ್ತಿ ಮಾಡದಿರಲಿ ನನ್ನ ಹೊರ ಹೊರಹೋಗದಿರಲಿ ಹಾಗಾಗಿ ಹೇಳುವ ಅರ್ಥವೇನೆಂದರೆ ಯಾವ ಸಾಧನೆಗಳನ್ನು ಈ ಋಷಿ ಮಹರ್ಷಿಗಳು ಮಾಡುತ್ತಿದ್ದರೋ ಅವುಗಳಿಂದ ಈ ವಿಕಾರಗಳು ನಷ್ಟವಾಗಲಾರವು ಇವು ನಾರ್ಮಲ್ ಕೂಡ ಆಗಲಾರವು ಈಗ ಹೇಗೆಂದರೆ ಭಗವಂತ ಶಿವನಿಗಿಂತ ಇವರು ದೊಡ್ಡ ಸಾಧಕರಾಗಲು ಸಾಧ್ಯವಿಲ್ಲ ಯಾರೂ ಆಗಲು ಸಾಧ್ಯವಿಲ್ಲ ಈ ಮೂರು ಲೋಕಗಳಲ್ಲಿ ಮತ್ತು ಭಗವಂತ ಶಿವನೊಡನೆ ಒಂದು ಬಾರಿ ಪಾರ್ವತಿಯು ಇಂತಹ ತಪ್ಪು ಮಾಡಿದ್ದಳು ಅಂದರೆ ಶ್ರೀರಾಮಚಂದ್ರರು ಕಾಡಿನಲ್ಲಿ ಸೀತೆಯ ವಿಯೋಗದಿಂದಾಗಿ ತಿರುಗಾಡುತ್ತಿದ್ದರು ಮತ್ತು ಮೇಲಿಂದ ಭಗವಂತ ಶಿವನು ಪ್ರಣಾಮಿಸಿದ್ದರು ಹೇಳಿದರು ಇವರು ಭಗವಂತ ವಿಷ್ಣು ಕೆಳಗಿದ್ದಾರೆ ಪಾರ್ವತಿ ಕೇಳಿದಳು ನೀವು ಯಾರಿಗೆ ಪ್ರಣಾಮ ಮಾಡುತ್ತಿರುವಿರಿ ಅಂದರೆ ಮುಂದೆ ಭಗವಂತ ವಿಷ್ಣು ಬಂದಿರುವರು ಅವರಿಗೆ ಪ್ರಣಾಮ ಮಾಡುತ್ತಿರುವೆನು ಪಾರ್ವತಿ ಹೇಳತೊಡಗಿದಳು ನಾನಂತೂ ನಂಬಲಾರೆ ಭಗವಂತ ಮತ್ತು ಅಳುವನೆ ಏಕೆಂದರೆ ಸೀತೆಯ ಅಪಹರಣವಾದಾಗ ಅವರು ಅಳುತ್ತಿದ್ದರು ನಾನಂತೂ ಪರೀಕ್ಷಿಸುವೆ ಆಗಲೇ ನಂಬುವೆ ಇವರು ಭಗವಂತನೆಂದು ಭಗವಂತ ಶಿವ ಹೇಳಿದ ಪರೀಕ್ಷಿಸಬೇಡ ಆಗಂತೂ ಒಪ್ಪಿಕೊಂಡಳು ಆದರೆ ಕಣ್ತಪ್ಪಿಸಿ ಹಿಂದಿನಿಂದ ಮೋಸ ಮಾಡಿ ಅವಳು ಸೀತೆಯ ರೂಪ ಧರಿಸಿ ಶ್ರೀರಾಮಚಂದ್ರನ ಎದುರು ಬಂದಳು ಮತ್ತು ಇದು ಕಾಲನ ಕೈಯಲ್ಲಿದೆ ಇವರ ರಿಮೋಟು ಈ ಕಾಲನು ಇಪ್ಪತ್ತೊಂದು ಬ್ರಹ್ಮಾಂಡಗಳ ಸ್ವಾಮಿ ಈ ಭ್ರಂ ಇವನ ತಂದೆಯಾಗಿದ್ದಾನೆ ಇವನೇನಿದ್ದಾನೆ ಇವನು ಅವರನ್ನು ಕುಣಿಸುತ್ತಾನೆ ಈಗ ಆ ಕಡೆ ಭಗವಂತ ಶ್ರೀರಾಮನಿಗಂತೂ ಗೊತ್ತಿಲ್ಲ ತನ್ನ ಪತ್ನಿಯನ್ನು ಯಾರು ಅಪರಿಸಿರುವರೆಂದು ಏಕೆಂದರೆ ಅಲ್ಲಂತೂ ಅವನ ಬುದ್ಧಿಯನ್ನು ಆಫ್ ಮಾಡಿಬಿಟ್ಟ ಕಾಲನು ಗೀತೆಯ ಅಧ್ಯಾಯ ಏಳರ ಶ್ಲೋಕ ಮೂರು ನಾಲ್ಕು ಐದು ಆರು ಏಳರಲ್ಲಿ ಈ ಕಾಲನು ಹೇಳ್ತಾನೇನೆಂದರೆ ಅರ್ಜುನ ಈ ಬಲಶಾಲಿಗಳ ಬಲ ಮತ್ತು ಬುದ್ಧಿವಂತರ ಬುದ್ಧಿ ನನ್ನ ಕೈಯಲ್ಲಿದೆ ಬೇಕಾದಾಗ ಆನ್ ಮಾಡುವೆ ಬೇಕಾದಾಗ ಆಫ್ ಮಾಡುವೆ ಈಗ ಆ ರಾಮಚಂದ್ರನ ಬುದ್ಧಿಯನ್ನು ಆಫ್ ಮಾಡಿಟ್ಟಿದ್ದ ಅವನಿಗೆ ಗೊತ್ತೇ ಇಲ್ಲ ಅವನ ಸೀತೆಯನ್ನು ಯಾರು ಒಯ್ದರು ಅಪಹರಿಸಿದರು ಆ ಕಡೆಯಿಂದ ಸೀತೆಯ ರೂಪ ತಾಳಿ ಪಾರ್ವತಿ ನಿಂತು ಬಿಟ್ಟಳು ಕಾಲನು ಅಲ್ಲಿ ಬುದ್ಧಿ ವಾನ್ ಮಾಡಿದ ಮತ್ತು ಗುರುತಿಸಿದ ಹೇ ದಕ್ಷಪುತ್ರಿ ಮಾಯಾ ಭಗವಂತ ಶಿವ ಎಲ್ಲಿ ಹೋದರು ಒಬ್ಬರೇ ಹೇಗೆ ಬರುವಂತಾಯಿತು ನಾಚಿಕೊಂಡಳು ನಿಜವಾಗಿಯೂ ನಿಮಗೆ ಸರಿಯಾಗಿಯೇ ಪ್ರಣಾಮ ಮಾಡುತ್ತಿದ್ದರು ಭಗವಂತ ಶಿವನು ಆಗ ಭಗವಂತ ಶಿವನಿಗೆ ಭಾಸವಾಯಿತು ಈಗ ಈ ಇವನು ನೀವನು ಪಕ್ಕಾಧೂರ್ತ ಅವನು ಶಿವನ ಮನಸ್ಸಿನಲ್ಲಿ ಇವಳು ಖಂಡಿತ ಹಿಂದಿನಿಂದ ಹೋಗಿರೋಳೆಂದು ಯೋಚನೆಯನ್ನು ತಂದಿಟ್ಟ ಅವನು ಕೇಳಿದ ನೀನು ಪರೀಕ್ಷಿಸಿ ಬಂದೆ ಇಲ್ಲ ನಾನು ಖಂಡಿತ ಹೋಗಿಲ್ಲ ಶಿವನು ತಿಳಿದ ಸುಳ್ಳು ಹೇಳುತ್ತಿರುವಳು ಎಂದು ಇಲ್ಲ ನೀನು ಪರೀಕ್ಷಿಸಿರುವೆ ಮತ್ತು ಇಂದಿನಿಂದ ನೀನು ನನ್ನ ಪತ್ನಿಯ ರೂಪದಲ್ಲಿ ಇರುವುದಿಲ್ಲ ನೀನು ನನ್ನ ಹಿರಿಯ ಸೋದರನ ಪತ್ನಿಯ ರೂಪ ತಾಳಿದೆ ನನಗಾಗಿ ತಾಯಿ ಸಮಾನಳಾದೆ ಈಗ ಭಗವಂತ ಶಿವನು ಯೋಚಿಸಿದ ನಾನು ನನ್ನ ಪಾರ್ವತಿಯನ್ನು ಎಲ್ಲರಿಗಿಂತ ಕಾನ್ಫಿಡೆನ್ಷಿಯಲ್ ಎಂದು ತಿಳಿದಿದ್ದೆ ವಿಶ್ವಾಸ ಎಂದುಕೊಂಡಿದ್ದೆ ಮತ್ತು ಇಂದು ಇವಳು ನನಗೆ ದ್ರೋಹ ಮಾಡಿದಳು ನಾಳೆ ಇವಳು ಏನು ಬೇಕಾದರೂ ಮಾಡಬಹುದು ಹೀಗಾಗಿ ಅವನು ಯೋಚಿಸಿದ ನನಗೆ ಸ್ತ್ರೀಯ ಏಕೆ ಬಂತು ಏಕೆಂದರೆ ನನ್ನೊಳಗೆ ಕಾಮದ ಇದೆ ಮತ್ತು ಒಂದು ವೇಳೆ ನಾನು ಕಾಮದ ಇಚ್ಛೆ ನಷ್ಟಗೊಳಿಸಿದರೆ ವಿಷಯವೇ ಮುಗಿಯಿತು ಬಿದಿರಿಲ್ಲದಿದ್ದಲ್ಲಿ ಕೊಳಲು ಇರುವುದಿಲ್ಲ ಹಾಗಾಗಿ ಈ ಕಾಮವಾಸನೆಯನ್ನು ಸಮಾಪ್ತಿಗೊಳಿಸಲು ಭಗವಂತ ಶಿವನು ಸಾವಿರಾರು ವರ್ಷ ತಪಸ್ಸು ಮಾಡಿದ್ದ ಮತ್ತು ಈ ವಿಷಯವನ್ನು ನಂಬಿದ ಏನೆಂದರೆ ನಾನು ಕಾಮವಾಸನೆಯನ್ನು ನಿಯಂತ್ರಿಸಿದೆ ಎಂದು ಈಗ ಕಾಲನಿಗೆ ಆ ಕಡೆಯಿಂದ ಈ ಮಾತು ಸಹಿಸಲಾಗಿಲ್ಲ ಚುಚ್ಚುತ್ತಿತ್ತು ಅಂದರೆ ಒಂದು ವೇಳೆ ಇಂದು ಶಂಕರನು ಈ ಕಾಮವಾಸನೆಯನ್ನು ಗೆದ್ದರೆ ಅದರಂತೆಯೇ ಬೇರೆಯವನು ಮಾಡುವ ಹಾಗಾದಲ್ಲಿ ಇಲ್ಲಿ ಸೃಷ್ಟಿ ಹೇಗೆ ಉತ್ಪತ್ತಿಯಾಗುವುದು ನಾನಿಲ್ಲಿಂದ ತಿನ್ನಲಿ ಭಗವಂತ ಶಿವನ ಮನಸ್ಸಿನಲ್ಲಿ ಪ್ರೇರಣೆ ಮಾಡಿದ ಕಾಲನು ಯಾರೋ ಬಂದು ಹೇಳಿದ್ದೇನೆಂದರೆ ನೀವು ಹೀಗೀಗೆ ಭಗವಂತ ಸಾಗರಮಂಥನ ಆಗಿದ್ದಾಗ ಭಗವಂತ ವಿಷ್ಣುವು ಮೋಹಿನ ರೂಪ ಧರಿಸಿ ರಾಕ್ಷಸರಿಂದ ಅಮೃತದ ಪಾತ್ರೆಯನ್ನು ಕಿತ್ತುಕೊಂಡರು ಮತ್ತು ಅವರಿಗೆ ಮದಿರೆಯ ಪಾತ್ರೆಯನ್ನು ನೀಡಲಾಗಿತ್ತು ಆಗ ಶಂಕರ ಭಗವಂತನ ಮನಸ್ಸಿನಲ್ಲಿ ಪ್ರೇರಣೆ ಆಯಿತು ಏನೆಂದರೆ ಭಗವಂತ ವಿಷ್ಣುವಿನ ಮೋಹಿನಿ ರೂಪ ನೋಡುವೆ ಅಲ್ಲಿಂದ ಹೊರಟ ವಿಷ್ಣುವಿನ ಲೋಕಕ್ಕೆ ಬಂದರು ವಿಷ್ಣುವಿನೊಡನೆ ಮಾತುಕತೆಯಾಯಿತು ನಮಸ್ಕಾರವಾಯಿತು ಕುಳಿತರು ಆಗ ಭಗವಂತ ವಿಷ್ಣು ಕೇಳಿದ ಹೇಗೆ ಬರುವಂತಾಯಿತು ಏನಾದರೂ ವಿಶೇಷ ಕೆಲಸವಿದೆಯೇ ಇಲ್ಲ ಸುಮ್ಮನೆ ಹಾಗೆ ಬಂದಿರುವಿರೇ ವಿಶೇಷ ಕಾರ್ಯದಿಂದಲೇ ಬಂದಿರುವೆ ನಾನು ಸಾಗರ ಮಂಥನವಾದಾಗ ವಿಷವನ್ನು ಸೇವಿಸಿದ್ದೆ ಮತ್ತು ನಾನು ಪ್ರಜ್ಞೆ ತಪ್ಪಿದ್ದೆ ಮತ್ತು ನನಗೆ ನಿಮ್ಮ ಆ ಮೋಹಿನಿ ರೂಪ ನೋಡಲಾಗಲಿಲ್ಲ ಈ ದೇವತೆಗಳು ಹೇಳುತ್ತಾರೆ ನೀವು ಬಹಳ ಸುಂದರವಾಗಿ ಕಾಣುತ್ತಿದ್ದಿರಿ ಇನ್ನು ನನಗೆ ಆ ಮೋಹಿನಿ ರೂಪ ತೋರಿಸಿ ಈಗ ವಿಷ್ಣು ನಗತೊಡಗಿದ ಬೋರೆನಾಥ ಹೇಗೆ ತೋರಿಸಲಿ ಅದೊಂದು ಸಮಯವಾಗಿತ್ತು ಹಾಂ ಸಹೋದರ ಈಗ ನನಗೆ ನಾಚಿಕೆಯಾಗುತ್ತಿದೆ ನಾನು ಸ್ತ್ರೀ ರೂಪ ತಾಳಲೆ ಆಗ ಭಗವಂತ ಶಿವ ಹೇಳಿದರು ನಾನಂತೂ ನೀವು ನನಗೆ ಆ ರೂಪ ತೋರಿಸಿದಾಗಲೇ ಹೋಗುವೆ ಇವನು ಕುಳಿತು ಬಿಟ್ಟ ಈಗ ಭಗವಂತ ವಿಷ್ಣುಗಂತೂ ತಿಳಿದಿತ್ತು ಇವನು ಎಂಬತ್ತೆಂಟು ಸಾವಿರ ವರ್ಷಗಳು ಕುಳಿತು ಬಂದಿರುವನು ಮತ್ತು ಇಲ್ಲಿ ಕುಳಿತರೆ ಎದ್ದೇಳನು ಇದೊಳ್ಳೆಯ ಸಮಸ್ಯೆವಂತಲ್ಲ ಹೇಳತೊಡಗಿದರು ನೀವು ಒಳ್ಳೆಯ ಮಾತಾಡುತ್ತೀರಿ ಹೀಗೆ ಹೇಗೆ ಆಗಲಿ ಹೇಳು ಈಗ ಈ ಸಮಯದಲ್ಲಿ ಇಷ್ಟು ಹೇಳಿ ಒಳಗೆ ತನ್ನ ರೆಸಿಡೆನ್ಸ್ನಲ್ಲಿ ಪ್ರವೇಶಿಸಿದರು ಮತ್ತು ಹೊರಗೆ ವರಾಂಡದಲ್ಲಿ ಕುಳಿತರು ಶಿವ ಮತ್ತು ಎದುರಲ್ಲಿ ಬಹಳ ಸುಂದರ ಸ್ವರ್ಗದಂತಿರುವ ಆ ಉದ್ಯಾನವನಗಳು ಬಹಳ ವಿಶಾಲವಾಗಿದ್ದವು ಅಲ್ಲಿಂದ ಅಂತರ್ಧಾನರಾಗಿ ಭಗವಂತ ವಿಷ್ಣು ಒಬ್ಬ ಸುಂದರ ಹುಡುಗಿಯ ರೂಪ ಧರಿಸಿ ಉದ್ಯಾನದಲ್ಲಿ ಅರೆನಗ್ನ ಶರೀರದಲ್ಲಿ ಅರೆನಗ್ನ ಶರೀರದ ಮೇಲೆ ಬಟ್ಟೆಗಳು ಮತ್ತು ಸುತ್ತಾಡುತ್ತಿದ್ದಾರೆ ಭಗವಂತ ಶಿವನು ಆ ಕಡೆ ಈ ಕಡೆ ನೋಡಿ ವಿಷ್ಣುವಂತೂ ಮನೆಯೊಳಗೆ ಹೋಗಿದ್ದಾರೆ ನೀನಂತೂ ಈಗ ಮುಂದುವರಿಸು ಈಗ ಆ ಹುಡುಗಿಯನ್ನು ಹಿಡಿಯುವುದಕ್ಕಾಗಿ ಸ್ಪೀಡ್ ಹೆಚ್ಚಿಸಿದರು ಹುಡುಗಿಯು ಮುಂದೆ ನಡೆದಳು ಮತ್ತು ಮುಂದೆ ಹೋಗಿ ತಿರುಗುವಷ್ಟರಲ್ಲಿ ಭಗವಂತ ಶಿವನು ಅವಳ ಕೈ ಹಿಡಿದನು ಕೈ ಹಿಡಿಯುತ್ತಿದ್ದಂತೆ ಭಗವಂತ ವಿಷ್ಣು ತನ್ನ ಅದೇ ರೂಪದಲ್ಲಿ ಬಂದುಬಿಟ್ಟರು ಮತ್ತು ಹೇಳಿದರು ಯಾವ ರೀತಿ ನಿನಗೆ ಮೋಹಿತಗೊಳಿಸಿದೆ ಹೀಗೆಯೇ ಮಾಡಿದ ನಾನು ಆ ರಾಕ್ಷಸರನ್ನು ಹೀಗೆ ಮೋಹಿತಗೊಳಿಸಿದ್ದೆ ಈಗ ಪುಣ್ಯಾತ್ಮರೆ ಪರಮಾತ್ಮ ಹೇಳುತ್ತಾರೆ ಜೈಸೆ ಅಗನ್ ಕೆ ವ್ಯಾಪಕ ವ್ಯಾಪಕ ಸಕಲ ದೀಪ ಹೇಳ್ತಾರೆ ಕಾಷ್ಟದಲ್ಲಿ ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಆದರೆ ಕಾಣಿಸುವುದಿಲ್ಲ ಮತ್ತು ಇದಕ್ಕೆ ಬೆಂಕಿ ಕಟ್ಟಿ ಹಚ್ಚಿದಾಗ ನೋಡಿ ಪೂರ್ತಿ ಬೆಂಕಿ ಇರುತ್ತದೆ ಹಾಗಾಗಿ ಹೇಳ್ತಾರೆ ಜೈಸೆ ಅಗನ್ ಕೆ ಮಾಹಿ ಈಗ ಹೇಳುವ ಅರ್ಥವೇನೆಂದರೆ ಒಂದೊಮ್ಮೆ ನಾವು ಈ ವ್ಯರ್ಥ ಕ್ರಿಯೆಗಳನ್ನು ಮಾಡಿದರೂ ನಮ್ಮ ಇಂದ್ರಿಯಗಳನ್ನು ಹತೋಟಿಗೆ ತರದು ಹಾಗಾಗಿ ಅದು ಕೂಡ ವ್ಯರ್ಥ ಎನಿಸಿತು ಹಾಗಾಗಿ ಏನು ಹೇಳಿದ್ದಾರೆಂದರೆ ಯಾವ ಸಾಧನೆ ನಾವು ಹೇಳ್ತೇವೆ ಪರಮಾತ್ಮ ಹೇಳಬಯಸುತ್ತಾರೆ ಆ ಭಕ್ತಿಯಿಂದ ನಿಮ್ಮ ಈ ಎಲ್ಲ ವಿಕಾರಗಳು ಮೊದಲಂತೂ ಜ್ಞಾನವಾಗುವುದು ಜ್ಞಾನದ ಬಳಿಕ ಮತ್ತೆ ಈ ಮನಸ್ಸೇನಿದೆ ನಾವು ಮಾಡುವ ಭಕ್ತಿಯಿಂದ ಇದರೊಳಗೆ ಒಂದು ಇಂತಹ ಸ್ಥಿತಿ ಬರುವುದು ಅಂದರೆ ಮನಸ್ಸು ದುಷ್ಟತನವಂತೂ ಮಾಡುವುದು ಆದರೆ ಇದು ಹಾನಿ ಮಾಡುವ ಸ್ಥಿತಿಯಲ್ಲಿರುವುದಿಲ್ಲ ಏಕೆಂದರೆ ಇದಕ್ಕೆ ಬೆಂಕಿಯಂತೆ ಕಾಣಿಸುವುದು ಅದರ ಮುಂದೆ ಹೋಗುವುದಿಲ್ಲ ಇದು ಈ ರೀತಿ ನಾವು ಪರಮಾತ್ಮನನ್ನು ಪಡೆಯಬಹುದು ಈ ವಿಧಿ ಹೇಳಲಾಗಿದೆ ಹೇಳುವ ಅರ್ಥವೇನೆಂದರೆ ಪ್ರಸಂಗ ನಡೆಯುತ್ತಿತ್ತೇನೆಂದರೆ ಪರಮೇಶ್ವರ ಕಬೀರ್ ದೇವರು ಗುರು ಮಾಡಿಕೊಂಡರು ಗುರುವಿನ ಅವಶ್ಯಕತೆ ಹೇಳಿದರು ಏನೆಂದರೆ ಕೆ ಗರ್ಭ ಯೋಗೇಶ್ವರ್ ಗುರು ಬಿನ ಓ ಕರ್ತೆ ಹರ್ ಕಿ ಸೇವೆ ಸೇವ್ ಅಂದರೆ ಪೂಜೆ ಕಹ ಕಬೀರ್ ಬೈಕುಂಠ ಸೇವ್ ಓ ಫೇರ್ ದಿಯೆ ಸುಖ ದೇವೆ ಸ್ವರ್ಗದಿಂದಲೂ ಮರಳಿ ಕಳುಹಿಸಿದರು ಅವನನ್ನು ಅಂದರೆ ಹೊರಟು ಹೋಗಿಲ್ಲಿಂದ ರಾಜ ಜನಕ ಗುರು ಕಿಯರ್ಕಿ ಸೇವೆ ರಾಜ ಜನಕನಿಂದ ದೀಕ್ಷೆ ಪಡೆದ ಈಗ ಅವನು ಯಾವ ಮಟ್ಟದ ಗುರುವಾಗಿದ್ದ ಅದೇ ಮಟ್ಟದ ಪಾಸ್ಪೋರ್ಟ್ ಮಾಡಿದ ಅವನು ಮತ್ತು ಆ ಪಾಸ್ಪೋರ್ಟಿನಿಂದ ಅವನು ಅದೇ ಲೋಕದಲ್ಲಿ ಹೋಗಬಲ್ಲ ಯಾವ ಲೋಕಕ್ಕಾಗಿ ಮಾಡಲಾಗಿದೆ ಹಾಗಾಗಿ ಪುಣ್ಯಾತ್ಮರೇ ಸರಿಯಾಗಿ ಇದೇ ರೀತಿ ಈ ಕಾಲನ ಎಷ್ಟು ಭಯಂಕರ ಜಾರವಿದೆ ಈಗ ರಾಜ ಜನಕನು ಸ್ವತಃ ಎಲ್ಲಿ ಮೋಸ ಹೋದನು ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ರಾಂಪಾಲ್ ಜಿ ಡಾಟ್ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು